आपत्तु विवेक मदद
1/3 ಮಾಡ್ಕೊಂಡ್ರ ಆಯ್ತಷ್ಟೇ ಹೌದಾ ವೆಲ್ಕಮ್ ವೆಲ್ಕಮ್ ಸಿಸ್ಟರ್ ಸ್ವಾಗತ ನಮಗೂ ಬೇರೆ ಯಾರು ಗೊತ್ತಿಲ್ಲ ಎರಡು ಮಡಕೆನ ಕುಡಿಕೆನ ತಂದು ಸಾಕ್ಬಿಡ್ತೀನಿ ನಮ್ಗೆ ಹೊತ್ತಕ್ಕೆ ತುಂಬಾ ಬಿಸಿ ಬಿಸಿ ಹಾಕಿ ಹಾಕ್ಬಿಟ್ರೆ ಸಾಲಿ ನಿಮ್ ಹೆಸರು ಮೀನಾ 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 ಈ ಮೀನಾ ಹುಡ್ಕೋದಕ್ಕೆ ಇವ್ರ ತಂದೆ ತಾಯಿಗಳು ಎಲ್ಲೆಲ್ಲಿ ಬರೇ ಬಿಸಿದಾರೋ ಏನ್ ಕತ್ ಜಯ ಜಯ ಜೈಶ್ರೀ ಏನಮ್ಮ ಇದು ಮೀನಾ ತಪ್ಪಿಸ್ಕೊಂಡಿದ್ದಾಳೆ ನಿಮ್ಮನಿಗೆ ಬಂದಿದ್ದಾಳೆ ಅಂತ ಟೆಲಿಗ್ರಾಮ್ ಕೊಟ್ಟಿದಾನಲ್ಲ ಮಾಸ್ತೋರಿ ನಿಮ್ಮನಿಗೂ ಬಂದಿಲ್ವೇನಾ ನಮ್ಮನಿಗೆ ಬಂದಿದ್ರೆ ನಾನಾಕಮ್ಮ ಇಲ್ಲಿಗೆ ಓಡ್ ಬರ್ತಾ ಇದ್ದೆ ಎಲ್ಲಿಗೆ ಹೋಗಿರ್ಬಹುದು ರಾತ್ರಿ 10 ಗಂಟೆಗೆಲ್ಲ ಮಲಗದ್ಲು ಬೆಳಗ್ಗೆ ಎದ್ದು ನೋಡಿದ್ರೆ ಪತ್ತೆನೇ ಇಲ್ಲ ಅವಳು ದಿನ ಹೋಗ್ತಿದ್ದ ಕಡೆ ಎಲ್ಲ ವಿಚಾರಿಸಿದ್ವಿ ಕಣೋ ಎಲ್ಲೂ ಸಿಕ್ಕಲೇ ಇಲ್ಲ ಅದಕ್ಕೆ ನಿನ್ನ ಟೆಲಿಗ್ರಾಮ್ ಕೊಡೋದಕ್ಕೆ ಹೇಳ್ದೆ ಏನಮ್ಮ ಇದು ತಾಯಿಲೆ ತಪ್ಪಲಿ ನಿನ್ನ ಜೊತೆ ಎಲ್ಲರೂ ನೆಮ್ಮದಿ ಆಗಿರ್ಲಿ ಅಂತ ಬಿಟ್ಟಿದ್ದಕ್ಕೆ ಹೀಗೇನಮ್ಮ ಮಾಡೋದು ನಾನೇನೋ ಮಾಡ್ಲಿ ನನಗೆ ಹೇಳ್ದೆ ಹೊಸಲು ಕೂಡ ದಾಟದೇ ಇರುವಂತಹ ಹುಡುಗಿ ನಿಶ್ಚಿತಾರ್ಥ ಇಟ್ಕೊಂಡು ದಿನವೇ ಹೀಗ್ ಮಾಡ್ತಾಳೆ ಅಂತ ಯಾರು ತಾನೆ ಗೊತ್ತಿತ್ತು ಮೂಲ ಮೂಲೆ ಬರುತ್ತೆ ಎಲ್ಲೂ ಸಿಗಲೇ ಹೀಗೇನು ಮಾಡೋದು ಹೊರಗಡೆ ಗೊತ್ತಾದ್ರೆ ನನ್ನ ಮಾನ ಮೂರ್ಖ ಸಿಕ್ಕಡೆ ಆಗುತ್ತಲ್ಲೋ ಇದು ನಮ್ಮ ವಂಶದವರು ಒಂದು ಪ್ರಶ್ನೆ ಕಣಪೂರಿ ಸುಮ್ನೆ ಬಾಬಾ ನೀವೇನು ಹೆಚ್ಚಿಕೋಬೇಡಿ ಮೀನಾರು ಹುಡುಕುವ ಜವಾಬ್ದಾರಿ ನಂದು ಸರಿತಾರೆ ಸರಿ ಹಾಗೆ ಮಾಡಪ್ಪ ಊಟಕ್ಕೆ ಯಾರು ಕಾಯ್ಬೇಕು ಮೀನಾ ಜೊತೆಲೇ ಬರ್ತೀನಿ ಸರಿ ಹಾಗೆ ಮಾಡಪ್ಪ ಮೀನಾ मन ज्ञापक बंदी अंत अम्मा ताई स्वल्प कण्बिट नोडि निम्म मने इल्ल नानु कण्बिट नोडि क्षमिसि इल्ली परवागिल्ल एनो तिम्म अंत कन्वर्स्ता इद्दे ओ मुख तोळ्कोंड बा कॉफी 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 ಕರೆದಿದೆ ಮಾತಾಡಲೆಂದು ಈ ಜಾಡೆ ಇಂದು ನೀರಲ್ಲಿ ನೀನು ಇಳಿದು
जो नम तमे नम ते जीवंत नम्बे गति पड़ती तीर हम नम ते बटे कटि कष्ट नोद नानु ओद मुगसी यदा केस मेले नम तायू तम कर्सको अंत पटने बंदे इन कर्सकोलक ಹೋಗ್ಲಿ ಒಂದಷ್ಟು ಹಣನಾದರೂ ಕಳಿಸೋಣ ಅಂದ್ರೆ ಇಲ್ಲಿ ಸಿಕ್ಕೋ ಪುಡಿಗಾಸು ನಮಗೆ ಸಾಕಾಗ್ತಾ ಇಲ್ಲ ಇಷ್ಟಲ್ಲೇ ಕಳಿಸ್ಕೊಡ್ತೀನಿ ಅಂತ ಕಾಗದ ಬರೀತಾ ಇದೆ ನೀವೇ ಇಷ್ಟೊಂದು ಕಷ್ಟಪಡ್ತಿದ್ದೀರಿ ಅದೇ ಸಾಲ್ದೆ ನಾನು ಬೇರೆ ನಿಮಗೆ ಭಾರವಾಗಿ ಬಂದ್ಬಿಟ್ಟಿದ್ದೀನಿ ಛೇ ನೀನೇ ನಮಗೆ ಭಾರ ಒಬ್ಬರ ಕಷ್ಟಕ್ಕೊಬ್ಬರು ನೆರವಾಗದೆ ಹೋದ್ರೆ ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ ನಮ್ಮ ತಂದೆಯವರ ಹತ್ರ ಹಣ ಕೊಳಿತಾ ಬಿದ್ದಿದೆ ಅದೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಹಣ ಇಲ್ಲದೆ ಕಷ್ಟಪಡೋರಿಗೆಲ್ಲ ಹಂಚಿಬಿಡ್ತಿದ್ದೆ ಅದೇನೋ ಹೇಳ್ತಾರಲ್ಲ ಗಾದೆ ಅಲ್ಲಿದ್ದವರು ಕಡಲೆ ಇರಲ್ಲ ಕಡಲೆ ಇದ್ದವರು ಕಲ್ಲಿ ಇರಲ್ಲ ಅಂತ ಹಣ ಇರೋ ಶ್ರೀಮಂತರಿಗೆಲ್ಲ ನಿನ್ನ ಬುದ್ಧಿನೇ ಬಂದ್ಬಿಟ್ರೆ ಆಮೇಲೆ ಕಷ್ಟ ಅನ್ನೋ ಪದಕ್ಕೆ ಬೆಲೆನೇ ಇರಲ್ವಲ್ಲ ನೀನು ಹೋಗಿ ಮಲ್ಕೋ ನಾನು ಬರೆದು ಮುಗಿಸ್ಬಿಡ್ತೀನಿ ಕೈ ಸುಟ್ಟು ಬೊಬ್ಬೆ ಬಂದ್ಬಿಡ್ತಪ್ಪ ಏನ್ ಪ್ರಯೋಜನ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಇದ್ದಿದ್ರೆ ನಮ್ಮ ಕಷ್ಟ ನೋಡಿ ಆದ್ರೂ ಮಧುಗೊಂದು ಕೆಲಸ ಕೊಡಿಸ್ತಿದ್ದ ಅಮ್ಮ ಅಣ್ಣ ಎಲ್ಲಿ ಅಮ್ಮ ಇದ್ದಾನೆ ತುಂಬಾ ದೂರ ದೂರದಲ್ಲಿ ಇದ್ದಾನಪ್ಪ
ಏನು ನಾನಿ, ಯಾಕೆ ಹೊರತಾ ಇದೀಯಾ? ಏನಾಯ್ತು? ಪ್ರಸವ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು. ಸುಳ್ಳು ಹೇಳ್ತೀಯನ? ಕೈಲೇ ಇದೆ, ನನಗೆ ಕೊಟ್ರಮ್ಮ. ನಮ್ಮ ಅಮ್ಮಂಗೂ ಕೊಡಿ ಅಂದೆ. ಹ್ಮ್, ದೇವ್ರ ಹತ್ರ ಬರೋದವರಿಗೆ ಕೊಡಲ್ಲ ಅಂದ್ಬಿಟ್ಟು. ನನ್ನ ದೇವರು ನನ್ನಿಂದ ಯಾವತ್ತು ದೂರವಾದ್ರು ಆವತ್ತೇ ಎಲ್ಲಾ ದೇವರು ನನ್ನಿಂದ ದೂರವಾದ್ರಪ್ಪ. ಅಮ್ಮ, ದೇವರು ಎಲ್ಲಿ ಬಂದಾನ? ಇದ್ದಾನಪ್ಪ, ವೈಕುಂಠದಲ್ಲಿ. ಅವನ ಹೆಸರೇನಮ್ಮ? ದೇವ್ರ ಹೆಸರೇ ಗೊತ್ತಿಲ್ಲದೆ ಇಷ್ಟು ದಿನ ಪೂಜೆ ಮಾಡ್ತಿದ್ಯೇನೋ. ಅವನ ಹೆಸರು ನಾರಾಯಣ ಅಂತ. ಅರೆ ಅರೆ, ನನ್ನ ಹೆಸರೇ? ಅಮ್ಮ, ನೀನೇನು ಭಯಪಡಬೇಡ, ನಾನೇ ದೇವ್ರ ಹತ್ರ ಹೋಗಿ ನಾನಿ ಪಂಚಾಮೃತ ತರ್ತೀನಿ ಅಮ್ಮ. ನಾವೆಲ್ಲ ಅಷ್ಟು ಸುಲಭವಾಗಿ ಅವನ ಹತ್ರ ಹೋಗೋಕಾಗಲ್ಲಪ್ಪ. ಯಾಕಮ್ಮ? ದೇವ್ರೂರು ತುಂಬಾ ದೂರ ಕಣೋ. ಇದನ್ನಲ್ಲಿಟ್ಟು ಕೈ ತೊಳ್ಕೊಂಡ್ ಬಾ, ಹೋಗು ಮರಿ. ಯಾರ್ದಮ್ಮ ಯಾಕಂತ? ನಿಮ್ಮ ಅಣ್ಣಂದಪ್ಪ. ಅಣ್ಣನ್ ಕಾಗ್ದೇನೆ ಯಾಕೆ ಬಂತಮ್ಮ? ಇದು ಪೋಸ್ಟ್ ನಲ್ಲಿ ಬಂತು ಮರಿ. ಅಣ್ಣನೂರು ತುಂಬಾ ದೂರ ಅಲ್ಲಿ. ಹೌದಪ್ಪ, ಅಲ್ಲಿ ಪೋಸ್ಟ್ ಡಬ್ಬದಲ್ಲಿ ಹಾಕಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿಂದ ಆಗದೆ ಅಲ್ಲಿಗೂ ಹೋಗುತ್ತಾ? ಹೋಗುತ್ತಪ್ಪ. ಮತ್ತೆ ದೇವರಿಗೆ? ಅಯ್ಯೋ ಸಾಕಪ್ಪ ನಿನ್ ಮಾತು, ಹೋಗಿ ಇದನ್ನಲ್ಲಿಟ್ಟು ಕೈ ತೊಳ್ಕೊಂಡ್ ಬಾ, ಊಟ ಮಾಡ್ವಿ ಅಂತೆ. ಅಲ್ಲಿ ಪೋಸ್ಟ್ ಡಬ್ಬದಲ್ಲಿ ಹಾಕಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿಂದ ಆಗದೆ ಅಲ್ಲಿಗೂ ಹೋಗುತ್ತಾ? ಹೋಗುತ್ತಪ್ಪ. ನಾನಿ, ಊಟಕ್ಕೆ ಬಾ ಮರಿ. ಬರ್ತೀನಿ. ಕಾಗದ ಪೋಸ್ಟ್ ಮಾಡ್ಬೇಕಾ? ಹೌದು ಸರ್. ನಾರಾಯಣ ವೈಕುಂಠ. ಯಾರಿಗೆ ಮಗು ಈ ಕಾಗದ? ದೇವರಿಗೆ ಸರ್. ದೇವರಿಗೆ? ಅವನಿಗೆ ಪೋಸ್ಟ್ ತಲುಪತ್ತೆ? ಓ, ತಲುಪುತ್ತೆ ಸರ್. ನಮ್ಮಣ್ಣ ಊರಿಂದ ಕಾಗದ ಬರೆದ್ರೆ ನಮ್ಗೆ ಹೇಗೆ ತಲುಪುತ್ತೋ ಹಾಗೇನೆ ಸರ್. ಹಾಗಂತ ಯಾರು ಹೇಳಿದ್ರು ನಿನ್ಗೆ? ನಮ್ಮ ಅಮ್ಮ ಸರ್. ಹಾಕು. ಈಗ ಮನೆಗೆ ಹೋಗ್ಬೇಕು. ರಸ್ತೆ ಪಕ್ಕದಲ್ಲಿ ಹುಷಾರಾಗಿ ಹೋಗ್ಬೇಕು. ಎಲ್ಲಿ ಓಡು ನೋಡೋಣ. ಡ್ರೈವರ್, ಕಾರ್ ಪೋಸ್ಟ್ ಆಫೀಸ್ ಬಿಡು. ಗೌರವ ಏನಾಗ್ಬೇಕು ರಂಗಜ್ಜ? ಸುಮ್ಕೆ ಹಿಂಗ್ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಮೀನವನ್ನ ಸಿಕ್ಕದಂಗಾಯ್ತಾ?
ಏನ್ ಮಾಡ್ತೀರ ಕಂಜ? ಒಂದು ಗೊತ್ತಾಗ್ತಾ ಇಲ್ಲ. ನಾರಾಯಣ ವೈಕುಂಠ. ನಾರಾಯಣ, ನಿನ್ನೆ ನಿನ್ನ ದೇವಸ್ಥಾನದಲ್ಲಿ ಕೊಟ್ಟ ಪಂಚಾಮೃತ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಕಳಿಸು. ಇಂತಿ ನಾರಾಯಣ ಚಿಕ್ಕಪೇಟೆ. ರಂಗಜ್ಜ ಬುದ್ಧಿ, ನಮ್ಮೂರಿನಲ್ಲಿ ನಾರಾಯಣ ದೇವಸ್ಥಾನ ಎಲ್ಲಿದೆ? ಇದೇನ ಬುದ್ಧಿ ಹಿಂಗ್ ಕೇಳ್ತೀರಿ? ನಮ್ ಬೀದಿ ಕೊನೆಯಲ್ಲಿರೋದೇ ಅಲ್ಲವರ ನಾರಾಯಣ ದೇವ್ರ ಗುಡಿ. ನಮ್ ಬೀದಿ ಕೊನೆಯಲ್ಲಿರೋ ನಾರಾಯಣ ದೇವ್ರ ಗುಡಿ ನನಗೆ ಗೊತ್ತಿಲ್ಲ. ನಾನು ನಮ್ಮೂರ್ಗ ದೊಡ್ಡ ಮನುಷ್ಯ. ರಂಗಜ್ಜ, ನೀನ್ ಈಗಲೇ ನಾರಾಯಣ ದೇವ್ರ ಗುಡಿ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿ ಆ ಹುಡುಗನ ಹೆಸರಿಗೆ ಈಗಲೇ ಪಾರ್ಸಲ್ ಮಾಡಿಸಿ. ಆ ಹುಡುಗ ಯಾರು ಬುದ್ಧಿ? ಈಗ ತಾನೇ ಜಗತ್ನಲ್ಲಿ ಕಂಡುಬಿಡ್ತಾ ಇರೋ ಎಳೆಮಗು, ದೇವ್ರನ್ನೇ ದೊಡ್ಡದ ನಂಬಿಕೊಂಡಿರೋ ದೊಡ್ಡ ಹೃದಯದ ಪುಟ್ಟ ಮಗು. ದೇವ್ರನ್ನ ಕೇಳಿದ್ರೆ ತಾನ್ ನೆನೆಸ್ಕೊಂಡಿರೋದೆಲ್ಲ ನಡೆಯುತ್ತೆ ಅಂತ ವೈಕುಂಠದ ನಾರಾಯಣನಿಗೆ ಕಾದ ಬರೆದು ಬಿಟ್ಟಿದ್ದಾನೆ. ಚಂದಾಗೈತೆ ಬುದ್ಧಿ. ಆ ಹುಡುಗ ಹಿಂಗ್ ಕಾಗಜ ಆಗ್ತಾ ಇರೋದು, ನೀವ್ ಅದ್ರಂಗ್ ನಡ್ಕತ್ತಾ ಇರೋದು, ಎಲ್ಲ ವಿಚಿತ್ರವಾಗೈತೆ ಬುದ್ಧಿ. ವಿಚಿತ್ರವಿಲ್ಲ ಚಿತ್ರವಿಲ್ಲ, ಪಾಪ ಆ ಹುಡುಗನ ಮನಸ್ಸಿಗಾದ್ರೂ ಸಮಾಧಾನವಾಗ್ಲಿ. ನೀನೀಲಿ ಹೋಗಿ ಅದನ್ನ ಕಳಿಸ್ಕೊಡು ರಂಗಜ್ಜ. ಸರಿ ಬುದ್ಧಿ. ಇದು ಕಣ ಟೀ ಅಂದ್ರೆ ಅವನು ಕೊಡ್ತಿದ್ದ ನೋಡು ಕಾಕ, ಅವನ್ ಮುಖ ಇದ್ದಂಗೆ ಇತ್ತು ವಾಸನೆ. ಕರ್ಮ ಕರ್ಮ. ಅದು ಹೋಟ್ಲು ಟೀ, ಇದು ಮನೇಲಿ ಮಾಡಿರೋ ಚೆನ್ನಾಗಿರಲ್ವ? ಇಲ್ಲಡಿ, ಸ್ವಲ್ಪ ಸಾಮಾನು ತಂದು ಹಾಕ್ಬಿಟ್ರೆ ನಾಳೆಯಿಂದ ಇಲ್ಲಿ ಅಡಿಗೆನೂ ಮಾಡ್ಕೊಳ್ಬಹುದು. ನಾಳೆ ಅವರು ಕಾಯಲ್ ಬೇಡ, ಇವತ್ತೇ ಶುರು ಮಾಡ್ಬಿಡಿ, ನಾವು ಸಾಮಾನು ತಗೊಂಡ್ಬಿಡ್ತೀವಿ. ಹಾ, ತಂದು ಹಾಕ್ಬಿಡ್ತಾನೆ, ತಂದು ಹಾಕ್ಬಿಡ್ತಾನೆ. 1000 ರೂಪಾಯಿ ಕೂಟಿಟ್ಬಿಟ್ಟವ್ ನೀವು, ತಂದು ಹಾಕ್ಬಿಡ್ತಾನೆ. ಕೇಳೋ 50 ರೂಪಾಯಿ ಅಡ್ವಾನ್ಸ್? ನಿಮ್ ತಾತ ಕೊಡೋದಕ್ಕೆಲ್ಲ 50 ರೂಪಾಯಿ ಅವರಪ್ಪ ಕೊಡಬೇಕು. ದುಡಿತಾ ಇಲ್ವಾ ಅಮ್ಮ? ನೀನೇನು ಯೋಚನೆ ಮಾಡಬೇಡ, ಸಾಮಾನೆಲ್ಲ ಒಂದ್ ಲಿಸ್ಟ್ ಹಾಕಿಟ್ಟಿರು, ನಾವು ಹೋಗಿ 50 ತಗೊಂಡ್ಬಿಡ್ತೀವಿ. ಇಲ್ಲಡಿ, ಗ್ಲಾಸ್ಗಳನ್ನ ಕೊಟ್ಟು ಹೋಗಿ, ಇರೋದ್ 3 ಗ್ಲಾಸ್, ಅದು ಹೊಟ್ಟೋಗ್ಬಿಟ್ರೆ ಆಮೇಲೆ ಬೈತ್ರಿ ಮಾಡ್ಬೇಕಾಗ್ ಬರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಗೆ ಒಂದು 50 ರೂಪಾಯಿ ಅಡ್ವಾನ್ಸ್ ಬೇಕಾಗಿತ್ತು ಸರ್. ಅಡ್ವಾನ್ಸ ಕೊಡುವವ್ರಿಗೆ ಕೂಲಿ ಕೊಟ್ರೆ ಸಾಕು ಅಂತ ನಾನಿದ್ದೀನಿ. ಈ ಹೊರಕಲ್ ಅಡುಗೆ ತಕೊಂಡು ತುಂಬಾ ಲಾಸ್ ಆಗಿದೆ ನನಗೆ. ಕೆಲಸದವ್ರನ್ನೆಲ್ಲ ತೆಗೆದಾಕ್ತಾ ಇದ್ದೀನಿ, ನಿಮಗೂ ಹೇಳೋಣ ಅಂತ ಬಂದೆ. ಸದ್ಯ ನೀವೇ ಬರ್ತಾ ಇದ್ದಿದ್ರಿ. ಇವತ್ತು ಸಾಯಂಕಾಲದೊಳಗೆ ಜಾಗ ಖಾಲಿ ಮಾಡಿಬಿಟ್ಟು ಹೊರಟೋಗಿ. ಮುಂದೆ ಜನ ಬೇಕಾದ್ರೆ ನಿಮಗೆ ಹೇಳ್ಕೊಳ್ತೇನೆ ಅಯ್ಯ. ಸಾಕ, ಸುಮ್ಮನೆ ತೊಂದರೆ ಮಾಡ್ತಾ ಇದ್ದೀನಿ. ನೀರೇ ಕೆಲಸ ಹಾಕೊಡೋದು, ನಾವೇ ನೋಡ್ಕೋತೀವಿ. ಹೌದು, ಈಗೇನು ಮಾಡೋದು? ಯಾಕಂದ್ರೆ ಇಲ್ಲಿ ಕೂತಿದ್ಯಾ ಪಾಪ ಊಟಕ್ಕೆ? ಅಮ್ಮ, ಪ್ರಸಾದ ಕಳ್ಸು ಅಂತ ದೇವ್ರಿಗೆ ಕಾಗದ ಬರ್ತಿದ್ದೀನಿ, ಅದ್ ಬಂದ ಮೇಲೆ ನಾ ಊಟಕ್ಕೆ ಬರ್ತೀನಿ. ಸಾವಿತ್ರಮ್ಮನವ್ರೆ, ನಿಮ್ಗೇನ್ರಿ ಕಮ್ಮಿ? ನಿಮ್ ಮಗ ನೇರವಾಗಿ ದೇವ್ರಿಗೆ ಕಾಗದ ಬರೆಯೋದಕ್ಕೆ ಶುರು ಮಾಡ್ಬಿಟ್ಟ, ಆ ದೇವ್ರನ್ನ ನಿಮ್ ಮಗ ಕೇಳಿದ್ದೆಲ್ಲ ಕಳ್ಸ್ಕೊಡ್ತಾನ್ ಬಿಡಿ. ಇವನೇನೋ ಬುದ್ಧಿ ಇಲ್ಲ ಹೀಗಂತಾನೆ ಅಂದ್ರೆ ನೀವು ಇವನ್ ಜೊತೆ ಸೇರ್ಕೊಂಡ್ಬಿಟ್ರ ತಾಮ್ರಿ ಊಟಕ್ಕೆ? ಪ್ರಸಾದ ಬರೋವರೆಗೂ ನಾ ಊಟಕ್ಕೆ ಬರಲ್ಲ. ಹಾಗೆಲ್ಲ ಮೊಣತನ ಮಾಡ್ಬೇಡ್ವೋ, ಬಾರೋ. ತಪಸ್ ಮಾಡ್ತಾ ಕೂತಿರ್ಲಿ ಬಿಡ್ರಿ, ಪಂಚಾಮೃತ ದೇವ್ರು ಕಳಿಸ್ತಾನಂತೆ. ಹುಚ್ಚು. ವೈಕುಂಠದಿಂದ ನಾರಾಯಣ ಪಂಚಾಮೃತ ಕಳಿಸಿದಾನೆ? ಹೌದಪ್ಪ. ಇವನು ನಿಮ್ ಮಗ ತಾನೆ? ಹೌದು. ತಗೊಳಪ್ಪ. ಏನ್ರಿ ಸೀತಮ್ಮನವ್ರೇ, ಇದು ಯಾರು ಕಳಿಸಿರ್ಬಹುದು? ಇನ್ಯಾರು? ದೇವ್ರೇ. ದೇವ್ರಂತೆ ದೇವ್ರು ಅಲ್ವಾ ಮಂಕೆ? ಕೇಳಕ್ ಕೇಳ್ದೆ ನಮ್ಮಮ್ಮನ್ ಮುಟ್ಕೊಳಕ್ಕೆ ಒಳ್ಳೆ ಸೀರೆ ಕಳ್ಸು ಕೇಳ್ಬಾರ್ದೇನೋ. ಅದಕ್ಕೇನಂತೆ, ನಾಳೆನೇ ಸೀರೆ ಕಳ್ಸು ಅಂತ ದೇವ್ರಿಗೆ ಕಾಗದ ಬರೀತೀನಿ. ಸಾವಿತ್ರಮ್ಮ,
ನೋಡ್ರೆ ಇದ್ರೊಳಗೆ ಏನಿದೆ ಅಂತ ನೋಡೋಣ ರೀ. ಬನ್ನಿ ನೋಡೋಣ. ಪಂಚಾಮೃತ ಏನಾಣಿ ನಿಮ್ ಮನೇಲಿ ಏನಾದ್ರೂ ವಿಶೇಷವೋ? ಇಲ್ಲ, ವೈಕುಂಠದಿಂದ ದೇವ್ರ ಕಳಿಸಿದ್ದು. ದೇವ್ರ ಕಳಿಸಿದ್ದು ವೈ ಕುಂಠದಿಂದ ಇದಕ್ಕಲ್ಲ ಇದಕ್ಕೆ. ದೂರ ದೂರ ಮೇಲ್ಕೆತ್ತಾಕು, ಮೇಲ್ಕೆತ್ತಾಕ ಹಾಗೆ ಮೈಲಿಗೆ ಆದಿತ್ತು. ಸ್ವಲ್ಪ ಹಾಕು, ದೊಡ್ಡ ಕಟ ಹಾಕು, ಸ್ವಲ್ಪ ಹಾಕು, ಸಾಕು ಹೋಗು. ಪಂಚಾಮೃತ ಚೆನ್ನಾಗಿದೆ. ಇದೇನ್ ಕುಪ್ಪಂ ಬಿಟ್ರಿ, ಎಂಜಲ್ ತಲೆಗೆ ಹೊರ್ಸ್ಕೊಂಡ್ರಲ್ಲ ಮೈಲಿಗೆ ಆಗ್ಲಿಲ್ವೇ? ಹೌದೇ, ಗೊತ್ತಾಗ್ಲಿಲ್ಲ ನನಗೂ, ಗೊತ್ತೇ ಆಗ್ಲಿಲ್ಲ. ಯಾಕ್ರಪ್ಪ ಯಾವಾಗ್ಲೂ ಹಿಂಗ್ ಯೋಚನೆ ಮಾಡ್ತಲೇ ಇರ್ತೀರಿ? ಏನ್ ಮಾಡೋದು ರಂಗಜ್ಜ, ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ಕತ್ಲಾದ್ರೆ ಹೊರಗೋಗೋಕ್ ಎದುರ್ತಾ ಇದ್ರು ಏನವ್ನವ್ರು, ಎತ್ಲಾಗ ಹೊಂಟೋದ್ರು. ಆ ದೇವ್ರೇ ಬಲ್ಲಪ್ಪ, ದೇವ್ರೇ ಅಂದ್ರೆ ಗೆಪ್ತಿ ಬತ್ತು ಬುದ್ಧಿ. ಆ ದೇವ್ರ ಕಾರ್ಯ ಆಗ್ತಿದ್ನಲ್ಲ ಹುಡುಗ, ಅವನ್ ಇನ್ನೊಂದ್ ಕಾರ್ಯ ಹಾಕವನೆ. ಏನ್ ಬರ್ದವನ್ರಪ್ಪ ನಾರಾಯಣ, ನಮ್ಮ ಅಮ್ಮನ್ ಉಟ್ಕೊಳ್ಳೋದಕ್ ಸೀರೆ ಇಲ್ಲ, ಎರಡ್ ಸೀರೆ ಕಳಿಸು ಅಂತ. ಹಂಗ ರಂಗಜ್ಜ, ಅಂಗಡಿಗೆ ಹೋಗಿ ಎರಡ್ ಸೀರೆ ತಗೊಂಡು ಆ ಹುಡುಗನಿಗೆ ನಾರಾಯಣ ಹೆಸರಿನಲ್ಲಿ ಪಾರ್ಸಲ್ ಮಾಡ್ಬಿಡು. ಏಯ್ ಅಲ್ಲ ಬುದ್ಧಿ, ಆ ಹುಡುಗನ ಮಾತು ಕೇಳ್ಕೊಂಡು ನೀವು ಹುಡುಗರಾಗೋಯ್ತಾ ಇದ್ದೀರಲ್ಲ, ಯಾಕೆ ಸುಮ್ಮನೆ ಕತೆ ಬೆಳೆಸ್ತೀರಿ? ಇದರಲ್ಲಿ ನಾವು ಕಳ್ಕೊಳ್ಳೋ ತಾನೇ ಏನಿದೆ ರಂಗಜ್ಜ? ಒಬ್ಬ ಹುಡುಗನಿಗೆ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಇದೆ ಅನ್ನುವಾಗ ನಾವ್ ಯಾಕೆ ಅದನ್ನ ಬೆಳೆಸಬಾರ್ದು? ಅಲ್ಲ ಕಾಣ್ರಪ್ಪ, ನೀನ್ ಹೋಗು ರಂಗಜ್ಜ. ಸರಿ ಏನ್ರಿ ಸಾವಿತ್ರಮ್ಮ, ಅಡ್ಗೆ ಆಯ್ತೇನೋ? ಇನ್ನೂ ಇಲ್ಲಮ್ಮ. ನಿಮ್ದು? ಅನ್ನ ಸಾರ್ ಮಾಡಿ ಬಂದೆ. ಅಲ್ಲ, ನಿಮ್ ದೊಡ್ಡ ಮಮ್ಮಿಂದ ಕಾಗದ ಬಂತೇನು? ಇಲ್ಲ ರೀ, ಅವನ್ ತಾನೇ ಏನು ಅಂತ ಬರೀತಾನೆ, ಕೆಲಸ ಸಿಕ್ಕಿದ್ರು ಬರೀತಿದ್ದ. ಪಾಪ ಅವನ್ ಕಷ್ಟ ಅವನಿಗೆ. ನಿಮ್ಗೆಂತದ್ರಿ ಕಷ್ಟ? ನಿಮ್ ಎರಡನೇ ಮಗ ದೇವ್ರಿಗೆ ಕಾಗದ ಬರ್ತೀರ ತರಿಸ್ತೀನಿ ಅಂತ ಎಲ್ಲವನು ಅಲ್ಲಿ ನೋಡಿ ಆಟ ಆಡ್ತಾನೆ. ಅಮ್ಮ 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 ಅಮ್ಮ, ಏನಪ್ಪ? ಪೋಸ್ಟ್ಮನ್ ಬರ್ತಾ ಇದ್ದಾನೆ. ಹ್ಮ್, ದೇವ್ರು ಸೀರೆ ಕಳಿಸ್ತಾನೆ, ಬಾಯ್ ಬಿಟ್ಕೊಂಡಿರು. ನಾರಾಯಣ ರಿಜಿಸ್ಟರ್ ಬಂದಿದೆ, ತಗೋಪ್ಪ. ಅಮ್ಮ ಒಂದು ಸೈನ್ ಆಗಿ ಕೊಡಪ್ಪ. ಅಮ್ಮ ನೋಡ್ಯಮ್ಮ, ದೇವ್ರು ಸೀರೆ ಕಳಿಸೇ ಬಿಟ್ಟ. ಏನತ್ತೆ ಈಗ ನಂಬ್ತೀಯ? ಈಗ್ಲೂ ನಂಬಲ್ಲ ಅಂತ ಯಾವ ಬಾಯ್ನಲ್ಲಿ ಹೇಳಿ ಹೇಳು. ನಾರಾಯಣ ನಾನ್ ತಪ್ಪು ತಿಳ್ಕೊಂಡ್ಬಿಟ್ನಪ್ಪ, ನಿನ್ನನ್ನು ನಿನ್ ದೇವ್ರನ್ನು ಸಂದೇಹಿಸ್ತೆ, ನನ್ನ ಕ್ಷಮಿಸ್ಬಿಡಪ್ಪ. ಏನ್ ಯೋಚನೆ ಮಾಡ್ತಾ ಇದೀಯ? ಎಲ್ಲಿ ಹೊರಟೋಗ್ಬಿಟ್ಟಿದೆ ಇಷ್ಟೊತ್ತು? ಬೀದಿ ಪಾಲಾಗ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ನೋಡು, ನೀನ್ ಮಾತ್ರ ಸ್ವಲ್ಪ ಜಾಗೃತಿಯಾಗಿರ್ಬೇಕು, ಇಲ್ಲಾಂದ್ರೆ ನಮಗ್ ಬಂದ್ಬಿಡುತ್ತೆ ತಾಪತ್ರೆ. ಏನು ಆಪತ್ತು, ಎಲ್ಲಿ ಹೋಗಿದ್ದು ಇಷ್ಟೊತ್ತು? ಇದೇನು ಡ್ರೆಸ್ಸು? ಡ್ರೈವರ್ ಡ್ರೈವರ್ ಕೆಲಸ ಸಿಕ್ತೇನೆ ನಿನಗೆ.
ಸದ್ಯ ನಡೆಯಪ್ಪ, ವಾಸಕ್ಕೊಂದು ಸ್ಥಳ ಹುಡುಕ್ಬಿಡೋಣ. ಅದನ್ನು ನಾನೇ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಎಲ್ಲಿ ಇಲ್ಲ, ಈ ಮೇನ್ ರೋಡ್ ಅಲ್ಲಿ ತ್ರೂ ಹೋದ್ರೆ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಕಾರ್ನರ್ ಅಲ್ಲಿ ಒಂದು ಮೂರಂತಸ್ತಿನ ದೊಡ್ಡ ಬಂಗ್ಲೆ ಇದೆ. ಎರಡು ವರಾಂಡ, ಮೂರು ಡೈನಿಂಗ್ ಹಾಲು, ನಾಲ್ಕು ಏರ್ ಕಂಡೀಷನ್ ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ನಿಜವಾಗ್ಲೂ ಹಾಗಾದ್ರೆ ಅದ್ರಲ್ಲಿ ಒಂದ್ ರೂಮ್ ನಿಮ್ಗೆ, ಒಂದ್ ರೂಮ್ ಇವರಿಗೆ, ಒಂದ್ ರೂಮ್ ನನ್ಗೆ, ಇನ್ನೊಂದ್ ರೂಮ್ ನಮ್ ಜವಾನನಿಗೆ. ಎಲ್ಲ ಜವಾನ ಬಡಕಳೆ ನನಗೆ, ನಾನೇ ಹೋಗಿ ಜವಾನ ಸೇರ್ಕೊಂಡಿದ್ರೆ ಬೇರೆ ಜವಾನ ಬರ್ತಾನಂತೆ. ಹೇಳೋದ್ರಲ್ಲಿ ಇಷ್ಟ ಅವಸರನ. ಆ ಬಂಗ್ಲೆ ಇನ್ನು ಔಟ್ ಹೌಸ್ ಇದೆ, ಔಟ್ ಹೌಸ್ ಪಕ್ಕದಲ್ಲಿ ಗ್ಯಾರೇಜ್ ಇದೆ. ಆ ಗ್ಯಾರೇಜ್ ನಲ್ಲಿ ಹೋಗಿ ಕಾರ್ ನಿಲ್ಲಿಸೋದ್ರಿಂದ ನಾವು ಟೆಂಪರರಿಯಾಗಿ ಠಿಕಾಣೆ ಹಾಕಿದ್ದೇವೆ. ಅವಳಿಗೆ ಅವ್ರ ಮನೆ ನೆನಪು. ಇವ್ರಿಗೆ ಏನಾದ್ರೂ ಹೇಳದೆ ಇದ್ರೆ ಇರ್ಲಿ ಇರ್ಲಿ, ಮಾತಾಡಕ್ ಅವಸರ ಇಲ್ಲ. ಇನ್ಮೇಲೆ ಪಾರ್ಕು ಗಿರ್ಕು ಬೇಡ. ಯಾವ ಕಡೆಪ್ಪ ಇಲ್ಲ ನಾಡಿ. ನೋಡು ನೋಡು ಮೆಲ್ಲಗೆ ಕೆಂಡದ ಸಂಪಿಗೆ ಜೋಡಿಯಾಗಿ ಮೆಲ್ಲಗೆ ಹೋಗುವೆ ಎಲ್ಲಿಗೆ. ನೋಡು ನೋಡು ಮೆಲ್ಲಗೆ ಕೆಂಡದ ಸಂಪಿಗೆ ಜೋಡಿಯಾಗಿ ಮೆಲ್ಲಗೆ ಹೋಗುವೆ ಎಲ್ಲಿಗೆ. ಸೊಗಸಾದ ಹೆಣ್ಣು ರಸಬಾಳೆ ಹಣ್ಣು ಸಿಗದಯ್ಯ ನಿಂಗಿಲ್ಲು ಬಿಡಬೇಡ ಕಣ್ಣು. ತಕರಾದು ಏನು ಇರಕೂಡದಿನ್ನು ಮಕಮಲ್ಲು ಸೀತಲ್ಲಿ ಮಲಗಯ್ಯ ನೀನು. ನೋಡು ನೋಡು ಮೆಲ್ಲಗೆ ಕೆಂಡದ ಸಂಪಿಗೆ ಜೋಡಿಯಾಗಿ ಮೆಲ್ಲಗೆ ಹೋಗುವೆ ಎಲ್ಲಿಗೆ. ಮಾತು ಆಡದೆ ಪಹಲ ಬಾರಿ ಜೋಡು ಕೈಲಿ ಸಿಕ್ಕಿದೆ. ಸುದುನಲ್ಲೆ ಢೀಲ ಆಗಬೇಡ ಆದರೆ ಅದೇ ಕಂಜೂರತ್ತು ಅಲ್ವೇನಣ್ಣ. ನೋಡು ನೋಡು ಮೆಲ್ಲಗೆ ಕೆಂಡದ ಸಂಪಿಗೆ ಪರವಾಗಿಲ್ಲ. ಕಾರ್ ತೆಗೆದು ಬಿಟ್ರೆ ಜಾಗ ಸಾಕಾಗುತ್ತೆ, ವಿಶಾಲವಾಗಿರುತ್ತೆ. ಹೌದೌದು, ಬೆಳಗ್ಗೆ ಹೊತ್ತೆಲ್ಲ ಕಾರ್ ತೆಗೆದು ಬಿಡುತ್ತೆ, ವಿಶಾಲವಾಗಿರುತ್ತೆ, ಆರಾಮಾಗಿರಬಹುದು. ರಾತ್ರಿ ಹೊತ್ತು ಕಾರ್ ಒಳಗಡೆ ಬಿಡುತ್ತಲ್ಲ, ಏನ್ ಮಾಡ್ತೀರಾ? ಏನ್ ಮಾಡೋದು? ಮಾಡೋದನ್ನೇನು, ಫ್ರಂಟ್ ಶೀಟ್ ಒಬ್ಬರು ಮಲಗಬೇಕಾಗುತ್ತೆ, ಬ್ಯಾಕ್ ಶೀಟ್ ಒಬ್ಬರು ಮಲಗಬೇಕಾಗುತ್ತೆ. ಇನ್ನೊಬ್ರು? ಇನ್ನೊಬ್ರು ಕಾರ್ ಕೆಳಗೆ, ಅದಕ್ಕೆ ನೀನೇ ಲಾಯಕ್. ಆಹಾ, ನೀನ್ ಮಾತ್ರ ಸೀಟಿಗೆ ಲಾಯಕ್? ಅದಲ್ವೋ, ಕಾರ್ ರಿಪೇರಿ ಮಾಡೋದು ಕೆಳಗಡೆ ನುಗ್ಗಿ ಅಭ್ಯಾಸ ಇದೆ ನೋಡಿ ನಿನಗೆ. ಲೋ ಲೋ, ತಯಾರಾಗ್ಬಿಟ್ಟೆ ಕಣೋ, ತಯಾರಾಗ್ಬಿಟ್ಟೆ, ಪಟ್ಟಕ್ ಬಂದ್ಬಿಟ್ಟು ಚಿಗುರ್ಕೊಂಡ್ಬಿಟ್ಟೆ ಕಣೋ. ಏನ್ ಅಷ್ಟಕ್ಕೆ ಚಿಗುರ್ಕೊಂಡ್ಬಿಡ್ತಾರೇನ? ಬಾಬಾ ಬಾಬಾ, ಏನ್ ಮಾತಾಡ್ಬೇಡ ನೀನು. ಇಲ್ಲ ಮನೆ ಸುಮ್ಮನೆ ಬಿಡು ಈಗ. ಇವನು ಕಾರ್ ಡ್ರೈವರ್, ಕಾರ್ ಓನರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಒಂದ್ ಕಾಲ ಕಾಗ್ಬಹುದು, ಈ ಮನೆ ಆಗಿದೆ ಅದೇ ಹೇಳಲ್ಲ. ಆಯ್ತಪ್ಪ,
ಮನೆ ಸಮಸ್ಯೆ ಬಗೆಹರಿದಾಗಾಯ್ತು, ಈಗ ನನ್ನ ಕೆಲಸಕ್ಕೇನಾದ್ರೂ ಒಂದು ದಾರಿ ನೋಡ್ಬೇಕಲ್ಲ. ಯೋಚನೆ ಮಾಡಬೇಡ, ಅದಕ್ಕೂ ಒಂದು ದಾರಿ ಕಂಡು ಹಿಡಿದಿದ್ದೀನಿ ನಾನು. ಹೌದಾ? ಎಲ್ಲಿ? ಇಲ್ಲಿ. ಯಾಕೆ ಆತ ಆಗ್ಬಿಡ್ತೀಯಾ? ಇಲ್ಲಿ ಹೇಳೋಕ್ಕಾಗಲ್ಲ, ಅದೆಲ್ಲ ಹೇಳ್ತೀನಿ. ಅಮ್ಮ ನಾನು ಈಗ ಬಂದು ಬಿಡ್ತೀನಿ, ಅಷ್ಟೊಳಗಾಗಿ ಮನೆ ಕ್ಲೀನ್ ಮಾಡಿ ಊಟಕ್ಕೆ ಊಟ ಬೇಡ, ಅವತ್ತು ತಿಂದಿದ್ದ ಸಾಕಾಗಿದೆ. ಸರ ಸರಿ ಅಣ್ಣ, ಒಳ್ಳೆ ಅಣ್ಣ. ಯಾರಮ್ಮ ನೀವು? ನಾವು ಈ ಮನೆಯವರು. ಹೌದಾ? ನಿನ್ನ ಹೆಸರೇನಮ್ಮ? ಸವಿತಾನಾ? ನಿನ್ನ ಹೆಸರು? ಕವಿತಾ. ನಿಮ್ಮ ಹೆಸರು? ಮೀನಾ. ಓ, ನೀವು ನಮ್ಮ ಡ್ರೈವರ್ ತಂಗಿನಾ? ಹೌದಮ್ಮ. ಇನ್ನೊಬ್ರು ಇದ್ರಲ್ಲ, ಅವ್ರು ನಿಮ್ ಗಂಡನಾ? ಹೌದಮ್ಮ, ಹೌದು. ನೀವು ಮೇಲೆ ಎಲ್ಲೇ ಇರ್ತೀರ? ಇಲ್ಲೇ ಇರ್ತೀನಿ. ಇಲ್ಲಿ ನೋಡು, ನೀವಿಬ್ರು ನನಗ್ ಬಂದ್ರಿ ಹೋಗ್ರಿ ಅಂತ ಹೇಳ್ಬಾರ್ದು, ಅಕ್ಕ ಅಂತ ಹೇಳ್ಬೇಕು. ಅಕ್ಕ, ಇವತ್ ಸಂಜೆ ಬರ್ತೀವಿ, ಆಡೋಣ? ಓ ಖಂಡಿತ ಬನ್ನಿ, ಆಟ ಆಡೋಣ. ಅಕ್ಕ ಮತ್ತೆ ಸ್ಕೂಲ್ ಹೊತ್ತಾಯ್ತು. ಅದೇ, ಈಗ ನೀವು ಸ್ಕೂಲ್ ಹೋಗ್ಬೇಕಾ? ಹೋಗಿ ಹೋಗಿ, ಸ್ಕೂಲ್ಗೆ ಯಾವಾಗ್ಲೂ ಲೇಟ್ ಆಗಿ ಹೋಗ್ಬಾರ್ದು. ಸರಿ ಅಕ್ಕ, ಬರ್ತೀವಿ. ಬಹಳ ಚೆನ್ನ ಮಾಡಾರ, ನಮಸ್ಕಾರ ನಮಸ್ಕಾರ. ತುಂಬಾ ಚಂದ ಕಾಣ್ತೀಯ, ತುಂಬಾ ಚಂದ ಕಾಣ್ತೀಯ. ಓ ಬಣ್ಣ ಬಹಳ ಪಸಂದ ಬರ್ತವ್ರೆ ನೋಡು. ನೀನ್ ಏನೋ ತಿಳ್ಕಂಡೆ ಈ ಚಿತ್ರದಾಗ ಹೀರೋಯಿನ್? ಡೈರೆಕ್ಟರ್ ಹೇಳ್ಬಿಟ್ಟು ಮುಂದಕ್ ತರಕ್ ಏನೇನೋ ಮಾಡ್ತೀನಿ, ತರ್ಲಿಲ್ಲ ಯೋಚನೆ ಮಾಡೋಣ. ಇದ್ದೀನಿ 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 ಡೈರೆಕ್ಟರ್ ಸಾರು, ಡೈರೆಕ್ಟರ್ ಸಾರು, ಸಾರ್ ಯೋ ಡೈರೆಕ್ಟರ್, ಬೆಳಿಗ್ಗೆ 7 ಗಂಟೆ ಕಾರ್ ಕಳಿಸ್ತೀನಿ ತಿಳಿದಲ್ಲ, 8:10 ಆಯ್ತು ಇನ್ನೂ ಕಾರೇ ಬರ್ಲಿಲ್ವಲ್ಲ. ಹೊರಗಡೆ ಟ್ಯಾಕ್ಸಿ ಕಾಯ್ತಾ ಇದೆ, 4 ರೂಪಾಯಿ ಕೊಟ್ಟು ಕಳಿಸಿ. ಕಾರ್ ಬರ್ಲಿಲ್ವಾ? ಎಲ್ರಿ ಬಂತು 7 ಗಂಟೆಗೆ ಕಳಿಸಿ, ಬರ್ಲೇ ಇಲ್ವಲ್ರಿ? ಅದೇ ನೋಡಪ್ಪ, ನಮ್ ಕಂಪ್ನಾಗ ಒಳ್ಳೆ ಮ್ಯಾನೇಜರ್ ಇದ್ರೆ ಒಳ್ಳೆ ತಾಪತ್ರೆ ಬಂದ್ಬಿಡೋದು, ಏನ್ ಮಾಡ್ಲಿ ಹೇಳು. ಮೊದ್ಲು ನಿಮ್ ತಪ್ಪನ್ನ ತಿದ್ಕೊಂಡು ಈ ಕಂಪ್ನಿಗೆ ಒಳ್ಳೆ ಮ್ಯಾನೇಜರ್ನ ಗೊತ್ತು ಮಾಡ್ಕೊಳ್ಳಿ. ಸರಿ ಸರಿ, ನಾನು ಅದನ್ನೇ ಮಾಡ್ತಾವನಿ. ಆಗ್ಲಿ, ಅಯ್ಯೋ ಸಾಕಪ್ಪ, ಈ ಪ್ರೊಡ್ಯೂಸರ್ ಕೆಲಸ ಅದಲ್ಲ, ಸಾಕಪ್ಪ ಸಾಕು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾರಿ, ಇವನು ನನ್ನ ಸ್ನೇಹಿತ ಮಧು ಅಂತ, ಅವನಿಗೆ ಸಿನಿಮಾ ವಿಚಾರ ಎಲ್ಲ ಚೆನ್ನಾಗ್ ಗೊತ್ತು. ನಿಮ್ ಕಂಪ್ನಿ ಒಳಗೆ ಏನಾರು ಒಂದ್ ಕೆಲಸ ಕೊಟ್ರೆ? ಮುಂಚೆ ಎಲ್ಲಾರ ಕೆಲಸ ಮಾಡಿದಾನ? ಮಾಡಿದೀನಿ ಸರ್, ಮಾಡಿದಾನೆ ಮಾಡಿದಾನೆ. ಈ ಊರಿಗೆ ಬಂದಾಗ ಮಾಡಿದ ಕೆಲಸ ಏನು ಗೊತ್ತೇ? ಬರೀ ಸಿನಿಮಾ ಸ್ಟಾರ್ಗಳ ಮನೆ ನೋಡಿದ್ದೇನೆ. ಇವನಿಗೆ ಯಾವಾಗ ಸಿನಿಮಾ ಸ್ಟಾರ್ಗಳ ಮನೆ ಚೆನ್ನಾಗ್ ಗೊತ್ತುಂಟೋ ಇಲ್ವೋ, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಚೆನ್ನಾಗ್ ಮಾಡ್ತಾನೆ. ಹೌದು ಹೌದು, ಹೆಂಗೂ ನಮ್ ಕಂಪ್ನಿ ಮ್ಯಾನೇಜರ್ ಇಲ್ವಲ್ಲ, ಮ್ಯಾನೇಜರ್ ಕೆಲಸ ಮಾಡ್ಕೊಂಡಿದ್ ಬಿಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡು, ನೂರು ರೂಪಾಯಿ ಸಂಬಳ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಂಬಳ 100 ರೂಪಾಯಿ ಕೊಡ್ತೀರಾ? ಒಂದ್ ವಿಷಯ ತಮ್ಮಲ್ಲಿ, ಅದಕ್ಕೆ ಕೆಲಸ ಬಂದ್ಬಿಡ್ರಿ. ಕೆಲ್ಸಕ್ ಬರ್ತಾನೆ, ಬಂದು ಎಲ್ಲಿ ಹೋಗ್ತಾನೆ? ಆದ್ರೆ ಅವನಿಗೆ ಸ್ವಲ್ಪ ತಾಪತ್ರಯ, ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ರೆ ಹಿಡ್ಕೋಬಹುದು. ಸರಿ, ಈ ಸಿನಿಮಾ ಕಂಪ್ನಿ ಅಂದ್ರೆ ಹಿಂಗೆ ಕಾಲ ಹಾಕೊಂಡ್ ಚಾನ್ಸು 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 ಇಟ್ಟು ನೋಡಪ್ಪ ಕಾಲ. ಅಡ್ವಾನ್ಸ್ 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 ನೋಡಿ, 25 ರೂಪಾಯಿ ಇಟ್ಕೋ. ಥ್ಯಾಂಕ್ ಯು ಸರ್. ಇದನ್ನ ಅಭ್ಯಾಸ ಮಾಡ್ಕೋಬೇಡ, ಇಲ್ಲ ಚೆನ್ನಾಗಿ ಕೆಲಸ ಮಾಡು. ತಿಂಗ ತಿಂಗ ಇಂಟ್ರಿಮೆಂಟ್ ಕೊಟ್ಬಿಡ್ತೀನಿ. ಇಂಟ್ರಿಮೆಂಟ್ ಕೊಡ್ತಾರಲ್ಲ, ಇಂಟ್ರಿಮೆಂಟ್ ಮಾಡ್ತಾರೆ ಮಾಡ್ತಾರೆ. ಅವ್ರ ಹೃದಯ ಬಹಳ ಒಳ್ಳೇದು, ನನಗೆ ಚೆನ್ನಾಗಿ ಗೊತ್ತು. ನನಗೂ ಏನಾದ್ರೂ ಮಾಡ್ಬೇಕಲ್ಲ. ನೀವು ಪ್ರೊಡಕ್ಷನ್ ಕಾಫಿ ಕುಡ್ಕೋಬೇಕು. ಕುಡ್ಕೋಣ ವಿಷಯ ಅಲ್ಲ, ಒಳ್ಳೆ ಪ್ರೊಡಕ್ಷನ್ ಮ್ಯಾನೇಜರ್ನ ಹಿಡ್ಕೊಂಡು ಬಂದ್ಬಿಟ್ಟಿದೀನಿ. ನನಗೇನಾದ್ರು ಬಕ್ಷೀಶು? 100 ರೂಪಾಯಿ ಚಿಲ್ಲರಿ ಇಲ್ಲ. ಅಯ್ಯೋ, ನಾ ಚಿಲ್ಲರೆ ಮಾಡಿಸ್ಕೊತೀನಿ. ಬರ್ತೀನಿ ಸರ್. ನಮಸ್ಕಾರ ನಮಸ್ಕಾರ. ಹೋಗ್ಬಿಟ್ ಬಾ, ದೇವ್ರ ಆರ್ಡರ್ ಮಾಡಿ ಹೋಗ್ಬಿಟ್ ಬಾ. ಅಂತೂ ಮ್ಯಾನೇಜರ್ ಸಿಕ್ತಾ, ನನಗೂ ಆರಾಮಾಯ್ತಪ್ಪ, ಆರಾಮಾಯ್ತು. Oh.
ಸಾರಿ ಅದಕ್ಕೆ. ನೀವು ನನ್ನನ್ನ ಹಿಡ್ಕೊಳ್ತಾ ಇದ್ದಿದ್ರೆ ಕೆಳಗಡೆ ಬಿದ್ದ ಅಲ್ಲೆಲ್ಲ ಮರ್ಕೊಳ್ತಿದ್ದೆ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಬೇಕು. ಒಂದ್ ವೇಳೆ ಬಿದ್ದು ಬಿಟ್ಟಿದ್ರೆ ನಾನು ಬಂದಿದ್ದಕ್ಕೇನು ಸರಿ ಹೋಯ್ತು. ಮರ್ತು ಬಿಟ್ಟಿದ್ದೆ, ನನಗೆ ಒಂದು ಫಿಲಂ ಕಂಪ್ನಿಲಿ ಕೆಲಸ ಸಿಕ್ಕಿದೆ. 100 ರೂಪಾಯಿ ಸಂಬಳ, 25 ರೂಪಾಯಿ ಅಡ್ವಾನ್ಸ್ ಕೊಟ್ಟ ಆ ಪ್ರೊಡ್ಯೂಸರ್. ಹೌದಾ? ಅದಕ್ಕೆ ನಿನಗೆ ಒಂದ್ ಸ್ವಲ್ಪ ಹೂ ತಗೊಂಬಂದೆ. ಕೈಯೆಲ್ಲ ಮಸಿಯಾಗಿದೆ.
ಅಮ್ಮ? ಹೌದು. ನಂಗೆ ಗೊತ್ತೇ ಇರ್ಲಿಲ್ವೇ, ಏನಮ್ಮ ಈ ಸ್ಟಿಕ್ ಜಾಗದಲ್ಲಿ ಹಾಗಿರ್ತೀರಾ? ಬೇರೆ ಎಲ್ಲೂ ಮನೆ ಸಿಕ್ಕಲಿಲ್ಲ ಅದಕ್ಕೆ. ಹಾಗ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮ್ಮ ಔಟ್ ಹೌಸ್ ಖಾಲಿ ಆಗುತ್ತೆ, ಆಮೇಲೆ ನೀವೆಲ್ಲ ಅಲ್ಲೇ ಇರುವರಂತೆ. ಒಳ್ಳೇದು, ಬನ್ನಿ ಅಮ್ಮ ಹೋಗೋಣ. ಅಕ್ಕ ನಾವಿನ್ ಬರ್ತೀವಿ. ಒಳ್ಳೇದು ಅಕ್ಕ. ಒಂದ ಏನು? ಓಹೋ ವೆರಿ ಗುಡ್ ಅಕ್ಕ. ನಾನು ವೆರಿ ಗುಡ್ ಹೋಗ್ಬಿಟ್ಟು. ಏನ್ ಯೋಚನೆ ಮಾಡ್ತೀರಿ ಮಾವ? ನಾನು ಹೇಳ್ದಾಗ ಮಾಡು. ಮಾಡಾಯ್ತಲ್ಲ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಿ ಕೊಟ್ಟಾಯ್ತು, ಮೀನಾ ಪತ್ತೆ ಆಗ್ಲಿಲ್ಲ. ಮಾವ ಪೊಲೀಸ್ನವರು ಹುಡುಕ್ತಾನೆ ಇದ್ದಾರೆ, ಅವ್ರಿಗೂ ಅವಕಾಶ ಬರ್ಲಿ. ಈಗ ಏನ್ ಮಾಡ್ಬೇಕು ಅಂತೀಯ? ಒಂದ್ ಕೆಲಸ ಮಾಡು, ಪೇಪರ್ ನಲ್ಲಿ ಹಾಕಿಸ್ಬಿಡು, ದುಡ್ಡಿನ ಆಸೆಗೋಸ್ಕರ ಅವಳು ಎಲ್ಲಿದ್ದಾಳೆ ಅಂತ ಯಾರಾದ್ರೂ ಹೇಳ್ಬೋದು. ಈಗ ಹೋಗಿರೋ ಮಾನ ಸಾಲ್ದು, ಇನ್ ಪೇಪರ್ ಬೇರೆ ಹಾಕ್ಸ್ಬೇಕು ಅಂತೀಯ? ಮಾವ ನಿನಗೆ ಮಗಳು ಹೆಚ್ಚೋ ಮಾನ ಹೆಚ್ಚೋ, ಮಗಳೇ ಬೇಕು ಅನ್ನೋ ಹಾಗಿದ್ರೆ ನನ್ನ ಮಾತು ಕೇಳು. ಸೋರಿ, ಅದೇನ್ ಮಾಡ್ಬೇಕು ಅಂತಿದ್ಯಾ? ಮಾಡೋಕ್ ಮಾವ ಮೀನ ಫೋಟ್ ಬಂದ್ಬೇಕಾಗಿತ್ತು, ಆ ಟೇಬಲ್ ಮೇಲಿದ್ದೆ ತಗೋ ಹೋಗು. ಒಳ್ಳೆ ಪ್ರಸಾದಿ ಬರೇನೆ ಅಲ್ಲ ಸರ್. ಅಲ್ಲ ಸರ್, ಪಸ್ತಾಂಟಿ ಇದ್ದಿದ್ರೆ ಅವ್ರ ಹೀರೋ ಮಾಡ್ಬಿಡ್ತಿದ್ದ, ಬೇರೆ ಪಾಟ್ ಯಾಕೆ ಸರ್ ಬರ್ತಿದ್ದ? ಸರ್ ಸರ್ ಯಾವ ಮುಗಿಸ್ಬಿಡಿ ಸರ್. ಸಾಧ್ಯವೇ ಇಲ್ಲ, ಒಳ್ಳೆ ಪಸ್ತಾಂಟಿ ಅವ್ರು ಬೇಕೇ ಬೇಕು. ಸರ್ ಸರ್ ಇದ್ಕಿದ್ದಾಗ ಹೆಂಗ್ ಅನ್ಬಿಟ್ರೆ ಹೆಂಗಿಂದ ಕರ್ಕೊಂಬರ್ಲಿ ಸರ್? ನೋಡಿ ಸರ್, ಒಂದ್ ಮಾತು ನನ್ನ ಮಾತು ಬೆಲೆ ಕೊಡಿ ಸರ್. ಹೀರೋ ಕೊಟ್ಟಿರೋದು ಒಂದೇ ಕಾಸಿಟ್ಟು, ಇದು ಬಿಟ್ಬಿಟ್ರೆ ಮುಂದಿನ ತಿಂಗಳ ಗಂಟೆ ಕಾಸಿಟ್ಟೇ ಇಲ್ಲ ಸರ್. ಯಾಕೆ ಅಡ್ಜಸ್ಟ್ ಮಾಡಿ ಸರ್? ಹೇಗೆ ಅಡ್ಜಸ್ಟ್ ಮಾಡೋದು? ಹೇಗೆ ಅಡ್ಜಸ್ಟ್ ಮಾಡೋದು? ಇಂಥ ಒಂದು ಹಾಕೊಂಡು ಪಿಕ್ಚರ್ ತೆಗೆದ್ರೆ ನಮ್ಮ ಹೆಸರು ಕೆಟ್ಟೋಗೋದು. ಎಲ್ಲ ಆಯ್ತು ನಿಂಗೆ ಹೆಸರು? ಅಲ್ಲಯ್ಯ ಅಳಬರ್ ಹಾಕೊಂಡ್ಬಿಟ್ರೆ ಇದೇ ತಗಲಾರ್ ಮಾಡ್ತಾರ ಅನ್ಬಿಟ್ಟು ಹೋಗ್ಲಿ ಪಾಪ ಅನ್ಬಿಟ್ಟು ನಿನಗೊಂದ್ ಚಾನ್ಸ್ ಕೊಟ್ರೆ ನೀನು ಹಿಂಗೆ ಅಂತ ಇಲ್ಲ. ಅಲ್ಲಯ್ಯ ನೋಡು, ಇವನೇ ಇವನು, ಇವನ್ ಕೇಳೇ ಮಾಡ್ಬೇಕು, ಬೇರೆಯವ್ರು ಕರ್ಕೊಂಡ್ ಬರಕ್ ಸಾಧ್ಯವೇ ಇಲ್ಲ. ಹ್ಮ್ ಬರ್ತೀನಿ. ನಮ್ ಸಿಗೋರೆಲ್ಲ ಇಷ್ಟ ಪಡಿತಾರೆ. ಸಿಗರೇಟ್ ಸಿಗರೇಟ್ ಎಲ್ಲಯ್ಯ ಸಿಗರೇಟು? ಏನೇ ಏನೇ ಗಲಾಟೆ ಇದು? ನನ್ನ ಹೆಸರಯ್ಯ ಮಧು ಸರ್. ಆಹಾ, ಏನಯ್ಯ ನನಗೆ ಕತ್ತಿ ಫೈಟ್ ಮಾಡಕ್ಕೆ ಬರುತ್ತೋ? ಯಾಕೆ ಸರ್? ಒಬ್ಬ ಬರುತ್ತೆ ಸರ್. ಕಲ್ತಿದ್ದೀನಯ್ಯ? ಓ ಕಲ್ತಿದ್ದೀನಿ ಸರ್. ಇಲ್ಲ ಪಿಕ್ಚರ್ ನಲ್ಲಿ ನೋಡಿದ್ದೀನಿ. ಯಾವ ಪಿಕ್ಚರ್? ಇದೆ ಸರ್, ರಾಬಿನ್ ಹುಡ್ ಬೆಲ್ ಹರ್, ಕ್ಲಿಯೋಪಾತ್ರಾ, ಅದು ಸೋಲ್ಡ್ ಫೈಟ್ ಮಾಡಿದ್ನಲ್ಲ ಎರಾಲ್ಸಿನ್ ರಾಬಿನ್ ಹುಡ್. ನೋಡಿ ಸಾಕು ಸಾಕು, ನೀನೇನು ಫೈಟ್ ಮಾಡ್ಬೇಕಾಗಿಲ್ಲ. ಹೀರೋ ಅಂದ್ರೆ ಏಟ್ ತಿನ್ಬೇಕಷ್ಟೇ. ಹೀರೋ ಹೊಡೆದಾಗೆಲ್ಲ ಉರುಳಿ ಉರುಳಿ ಬೀಳ್ತಾ ಇರ್ಬೇಕು. ನೋಡೋ ಅವ್ನಿಗೆ ಮಾತ್ರ ಹಿಂದಿರುಗಿ ಹೊಡಿಬಾರ್ದು. ಹೀರೋ ಹೊಡೆದಾಗೆಲ್ಲ ಉರುಳಿ ಉರುಳಿ ಬೀಳ್ತಾ ಇರ್ಬೇಕು. ನಮ್ ಕೈ ಏನು ಬಾಳೆಹಣ್ಣು ಸುಲಿತಾ ಇರ್ತದ? ಅವ್ನು ಹೀರೋ ಕಣಯ್ಯ, ನೀನು ಇಲ್ಲನು. ಅವ್ನು ಹೊಡೆದೇ ನೀನ್ ತಿನ್ಲೇಬೇಕು. ಹೀರೋ ಆದ್ ಮಾತ್ರ ಅವ್ನು ಹೊಡಿತಾ ಇರ್ಬೇಕು, ನಾನು ತಿಂತಾ ಇರ್ಬೇಕು. ಹೌದು, ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕು. ಜವಾಬ್ದಾರಿ ಯಾರು? ನೀನ್ ಹೆದರ್ಬೇಡ, ಏಟ್ ಗಿಟ್ ಏನು ಬಿಡೋದಿಲ್ಲ. ಬಣ್ಣಕ್ ಹೋಗು. ಬಿಡಲ್ಲ ತಾನೆ? ಏನ್ ಬಿಡಲ್ಲ, ಇದೇ ಮೊದಲನೇ ಸಲ. ಸರಿ, ಮುಖ ತೋರಿಸ್ತಾ ಇರೋದು ಪಿಕ್ಚರ್ ನಲ್ಲಿ. ಸರಿ ಬರ್ತೀನಿ. ಪರವಾಗಿಲ್ಲ ಕಿರಾಣಿ ಗಣಯ್ಯ.
ಹೋಗ್ರಿ. ಕೊಟ್ಟ ಕೊಟ್ಟ ಎಂಥ ಹೊಡೆತ ಕೊಟ್ಟ ಅಂತೀಯ, ಹಾಗೆ ಬ್ಲಡ್ ಬಂದ್ಬಿಡ್ತು. ನಾನಿನ್ ಸುಮ್ಮನೆ ಬಿಟ್ಟ ಹಿಡ್ಕೊಂಡು ಜಮಾಯಿಸ್ಬಿಟ್ಟ ನನ್ನ. ಮತ್ತೇನ್ ಹೈತದಲ್ಲ, ಚಾಕ ಕೊಡ್ಲ ಪರವಾಗಿಲ್ಲ. ಯಾವ ಜನ್ಮದ ಋಣ ಬಂಧನೋ ಏನೋ, ನಿನ್ನ ನನ್ನ ಸ್ನೇಹ ಬೆಳೀತು. ಈಗ ನಿನ್ನ ನಿಮ್ ತಂದೆ ಮನೆಗೆ ಸೇರಿಸ್ಬಿಟ್ರೆ. ದಯವಿಟ್ಟು ಹಾಗ್ ಮಾಡ್ಬೇಡಿ, ಖಂಡಿತ ನಾನಲ್ಲಿಗೆ ಹೋಗಲ್ಲ. ಯಾಕೆ? ಹೋದ್ರೆ ಸೂರಿ ಜೊತೆಗೆ ಬಲವಂತವಾಗಿ ನನ್ನನ್ನು ಮದ್ವೆ ಮಾಡ್ಬಿಡ್ತಾರೆ. ಆಹಾ, ಅದೆಲ್ಲ ಇವಾಗ ನಡೆಯೋದಿಲ್ಲ. ನೀನೀಗ ಮೇಜರ್, ನಿನ್ ಇಷ್ಟ ಬಂದವನ್ನ ಆರಿಸಿ ಮದುವೆ ಮಾಡ್ಕೋಬಹುದು. ನನಗಿಷ್ಟ ಆದವ್ರನ್ನ ನಾನು ಆಗ್ಲೇ ಆರಿಸ್ಕೊಂಡ್ಬಿಟ್ಟೆ. ಹೌದೇನು? ಯಾರ ಪುಣ್ಯಾತ್ಮ? ನೀವೇ. ನಾನೇ? ಏನ್ ಹೇಳ್ತಾ ಇದೀಯ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ, ನಾನಷ್ಟು ಪುಣ್ಯ ಮಾಡಿದ್ದೀನ. ಅಯ್ಯೋ, ನಿನ್ನ ನಾನಷ್ಟು ಪುಣ್ಯ ಮಾಡಿದ್ದೀನ ಅಂತ? ಅರೇ, ನನ್ನ ವಿಷಯ ನಿನಗೆ ಗೊತ್ತಾ? ಗೊತ್ತಿರೋದ್ರಿಂದಲೇ ನಾನು ನಿರ್ಧಾರಕ್ಕೆ ಬಂದಿರೋದು. ನಾನು ಬಡತನದಲ್ಲಿರೋನು, ಹಣವಂತನಲ್ಲ. ಮನುಷ್ಯನ ಯೋಗ್ಯತೆ ನಿರ್ಧರಿಸೋದು ಹಣ ಅಲ್ಲ, ಗುಣ. ನೀನು ಶ್ರೀಮಂತರ ಮನೆ ಹುಡುಗಿ, ನಿನ್ನ ಅಂತಸ್ತಿಗೆ ತಕ್ಕಾದವನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರೋದು ಒಳ್ಳೇದು ಅಂತ ನನಗನ್ಸುತ್ತೆ. ನಾನು ಗತಿ ಇಲ್ಲದವನು, ಒಂದಷ್ಟಗಳ ಜಾಗ ಕೂಡ ನನಗಿಲ್ಲ. ನನಗೆ ನಿಮ್ಮ ಹೃದಯದಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಬೇರೆ ಯಾವ ಅಂತಸ್ತು ನನಗೆ ಬೇಕಾಗಿಲ್ಲ. ಹಾಗಾದ್ರೆ ನೀನ್ ನನ್ನನ್ನ ಅಷ್ಟೊಂದು ಪ್ರೀತಿಸ್ತೀಯ? ಇದೇ ನಿನ್ ಕಡೆ ನಿರ್ಧಾರವೇ? ನಾಳೆ ನಾಳೆ ಏನಾದ್ರೂ ತೊಂದರೆಗಿದ್ರೆ ಬಂದ್ರೆ? ಏನ್ ಬಂದ್ರೆ ಸಿದ್ಧ. ಹಾಗಾದ್ರೆ ನಾನು ನಿನ್ನ ಕೈ ಹಿಡಿಯೋದಕ್ಕೆ ಸಿದ್ಧವಾಗಿದ್ದೀನಿ. ಇಲ್ಲೇ ಕರ್ಕೊಂಡ್ಬನ್ನಿ.
ಮತ್ತು ನಮ್ಮಿಬ್ಬರ ವಿಷಯ ಎಲ್ಲಿವರೆಗೆ ಬಂತು? ಎಲ್ಲ ಋಣಾನುಬಂಧ ಯಾರಿಂದ ತಪ್ಪಿಸಕ್ಕಾಗುತ್ತೆ? ಓಹೋ, ಏನ್ ಬಹಳ ಜ್ಞಾನಿ ಆಗ್ಬಿಟ್ಟಿದೆಯೇ ನೀನು. ಎಲ್ಲ ನಿಮ್ಮ ಸಹವಾಸ. ಓಹೋ, ಏನಮ್ಮ ನಿನ್ ಫೋಟೋ ಬಂದಿದೆ ಪೇಪರ್ನಲ್ಲಿ ನೋಡಿ. ಕಣ್ಣು ಕಣ್ಣು ಮಂಜು ಮಂಜು ಆಗ್ತಾ ಇದೆ. ಹೌದೌದು, ಕಾಣೆ ಆಗಿದ್ದಾಳೆ. ಹುಡುಕಿ ಕೊಟ್ಟವರಿಗೆ ಬಹುಮಾನ. ಯಾರು ಕಟ್ಟು ಗಂಟು ಮೂಟೆ? ಅಣ್ಣ ಬೇಕು, ನಾನು ಆ ಬಂದು ಚೀಟಿ ಬರ್ದಿರ್ತೀನಿ. ಕಟ್ಟು ಗಂಟು ಮೂಟೆ, ನೀವು ಆ ಕಡೆ ಹೋಗಿ. ನಮ್ದಲ್ಲ ಸರ್, ಯಾರು ಕಾಣದೇ ಇಲ್ವಲ್ಲ? ಇಲ್ಲೇ ಇದ್ರಲ್ಲ, ಎಲ್ಲೋದ್ರು. ಐ ವೆರಿ ಸಾರಿ ಸರ್, ನಿಮ್ಮ ಮಗಳು ತಪ್ಪಿಸ್ಕೊಂಡ್ಬಿಟ್ಲು. ಮೀನಾ ತಪ್ಪಿಸ್ಕೊಂಡ್ಬಿಟ್ಲೆ? ಮಾಡ್ತಾನೆ ಕುಂತ್ಕೊಂಡ್ರೆ ಹೆಂಗ ನಮ್ಮಪ್ಪ? ಏನ್ ಮಾಡ್ಲೋ ರಾಜಜ್ಜ, ನಮ್ ವಂಶದ ಗೌರವ ಎಲ್ಲ ಹಾಳಾಗೋಯ್ತು. ಒಂದು ಸಮಾಧಾನ ತಂದ್ಕೊಳ್ಳಿ ನಮ್ಮಪ್ಪ. ನನ್ ಮಗಳು ಕುಲಾಗೋತ್ರ ಇಲ್ಲದ ಗಂಡಸರ ಜೊತೆ ಇದ್ದಾಳೆ ಅಂತ ಗೊತ್ತಾದ್ಮೇಲೂ ಹ್ಯಾಗ ರಂಗಜ್ಜ ಸಮಾಧಾನವಾಗಿರೋದು? ಮೀನಮ್ಮ ಅವ್ರಂಗೆಲ್ಲ ತಪ್ಪದಾರಿಗೆ ಹೋಗೋರಲ್ಲ ಬುದ್ಧಿ. ನೀವ್ ಯಾಕಿದ್ಕೆಲ್ಲ ತಲೆ ಕೆಡಿಸ್ಕೊತೀರಿ? ಸುಮ್ಕೆ ಇದ್ಬಿಡಿ ಬುದ್ಧಿ. ಎಲ್ಲ ನನ್ ಗ್ರಹಜ್ಜ, ಮೀನಾ ಜೊತೆಲಿ ಇರುವ ಇಬ್ಬರನ್ನ ಹಿಡ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಏನಾಗುತ್ತೋ ನೋಡ್ಬೇಕು. ಭಗವಂತ, ಮೀನಾ ವಿಷಯದಲ್ಲಿ ಒಳ್ಳೆ ಸುದ್ದಿ ಬರ್ಲಪ್ಪ. ಬುದ್ಧಿ ಕಾರ್ಯ. ಇದು ಬೇರೆ ನಂತಲ್ಬೇನೆ. ಸೀರೆಗಳನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಠಾರದಲ್ಲಿ ಒಬ್ಬರಿಗೆ ಕಾಯಿಲೆಯಾಗಿದೆ. ವಾಡೋ ನಾರಾಯಣ, ಇತಿ ನಾರಾಯಣ, ಚಿಕ್ಕಪೇಟೆ. ಯಜಮಾನ್ರೆ, ನಾ ಮೊದಲಿಂದಲೂ ಬೇಡ ಬೇಡ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಹಾ, ಭಗವಂತ ಯಾಕಲ್ಲ ಕೂತ್ಕೊಂಡ ಅಂತ ಈಗ ನನಗೆ ಅರ್ಥವಾಗ್ತಾ ಇದೆ. ಒಂದ್ ಬೇಡಿಕೆ ನೆರವೇರಿಸಿದನು ಶುರು ಒಂದರಿಂದ ಒಂದು. ಆದ್ರೆ ಈ ಹುಡುಗ ಹೀಗ್ ಮಾಡ್ತಾನೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಇದಕ್ಕೆ ತಲೆ ಕೆಡಿಸ್ಕಂತೀರಿ? ಸುಮ್ಕಿದ್ ಬಿಡಿ ಬುದ್ಧಿ. ಒಬ್ರಿಗೆ ಹುಷಾರಿಲ್ಲ ಅಂತ ತಿಳಿದು ಅದು ಯಾರು ರಂಗಜ್ಜ ಸುಮ್ಮನೆ ಇರೋದು? ಒಬ್ಬ ಒಳ್ಳೆ ಡಾಕ್ಟರ್ ನೋಡಿ ನಾರಾಯಣ್ ಕಳಿಸ್ದ ಅಂತ ಹೇಳ್ಬಿಟ್ಟು ಅಲ್ಲಿ ಕಳ್ಸೋಕೆ ಏರ್ಪಾಡು ಮಾಡ. ಸರಿ ಬುದ್ಧಿ,
ಇನ್ನು ಇದು ಏನೇನು ಕತೆ ತಿರುಗ್ತದೋ, ಏನೇನಾಯ್ತದೋ ಮತ್ತಿನ ಬುದ್ಧಿ. ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ಎನ್ನೆದೆಯ ಮಂದಿರದೆ, ಎನ್ನೆದೆಯ ಮಂದಿರದೆ ನೀ ನಿಲ್ದೆ. ಹಸಿರು ತೋರಣ ನಿನ್ನ ಯಮಾತೆ ಪ್ರೇಮದ ಸಿಹಿ ಹೂರಣ. ಕಟ್ಟಿದೆ ನೀನಿ ಮನೆಗೆ ಹಸಿರು ತೋರಣ ನಿನ್ನ ಯಮಾತೆ ಪ್ರೇಮದ ಸಿಹಿ ಹೂರಣ. ಚೆಲುವೆ ನಾ ಬೆರೆತೆ ನಿಲ್ಲಲೆ, ಒಂದು ದಿನ ಎಲ್ಲಿಯುದಲೋ ನೀ ಬಂದೆ. ನಾವಿಬ್ರು ಇಷ್ಟೊತ್ತೆಲ್ಲಿದ್ವಿ, ಈಗ ಎಲ್ಲಿದ್ದೀವಿ? ಇಲ್ಲೇ ಕೂತ್ಕೊಂಡಿದ್ವಲ್ಲ. ಯಾಕೆನಾದ್ರೂ ಕನಸು ಕಂಡೇನು? ಅದೆಲ್ಲ ಏನಿಲ್ಲ, ನನಗೆ ತುಂಬಾ ದಾಹ ಆಗ್ತಿದೆ, ನೀರು ಕುಡಿಬೇಕು. ಬನ್ನಿ ಬನ್ನಿ. Thank you.
ಏನು ನಾನು ಆಪತ್ತು ನಾನೆಲ್ಲೋ ಆಪತ್ತೆ ಬಂತು ಅಂದ್ಕೊಂಡಿದ್ದೆ ನಿಜವಾದ ಆಪತ್ತು ಬಂದಿದ್ದು ನನಗೆ ನಮ್ಮ ಓನರಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗೋಯ್ತು ನನಗಿಲ್ಲೋ ಫಾಂಟ ಫಾಂಟ ಕೊಡಪ್ಪ कपड़ा कपड़ा नहीं कपड़ा नहीं देखो Thank you.
ಆನೆ ಹೊಡ ಆನೆ ಪಠಾನ್ ಕೈ ಸಿಕ್ಕಾಕೋಬೇಕಾಗಿತ್ತು. ನಮ್ಮನ್ನ ಕತ್ತರಿಸಿ ಕುರ್ಮಾ ಮಾಡ್ಬಿಡ್ತಿದ್ದ ಚಪಾತಿಗೆ. ಓಹೋ, ಆ ಪಠಾನ್ರ ಬಟ್ಟೆ ನಾನೇನ ಸರ್ದೈತಿದೆ. ಇಷ್ಟಕ್ಕೆ ಪೊಲೀಸ್ನವರು ನಿಮ್ಗೆ ಗುಚ್ಚು ಕಿಚ್ಚಿಬಿಡೋದು. ಗುಚ್ಚು ಗುಚ್ಚು ನೋಡಿ, ನೀವ್ ಹೀಗೆ ಮಾತಾಡ್ತೀರಿ, ಯಾರಾದ್ರೂ ಬರ್ತಾರೆ ಓಡ್ತೀವಿ. ಮನೆ ಕಡೆ ಬೆಳಗಾಗ್ತು ಪಾಪ. ನಮ್ಗೆ ಯಾಕೆ ಬಟ್ಟೆಗಳು ಆ ಪಠಾಣರು ಕೊಟ್ಬಿಟ್ಟು? ನಿಮ್ದು ಅಮ್ಮಯ್ಯ ಕೊಡ್ತೀವಿ. ಅಲ್ಲೇ ಇರೋದು ಸರ್. ಅವನು ಅವನ ಹೆಂಡತಿ ಡೈವರ್ಸ್ ಮಾಡಿದಂತೆ, ಅವಳು ಅವಳ ಗಂಡನ ಡೈವರ್ಸ್ ಮಾಡಿದಂತೆ. ಕತೆ ಕೇಳಿಲ್ಲ ಸರ್ ನೀವು? ಇಂತ ದಂಪತಿಗಳು ಹೇಳ್ತಿದ್ರಂತೆ, ನನ್ ಮಕ್ಕಳು ನಿಮ್ ಮಕ್ಕಳು ನಮ್ಮ ಮಕ್ಕಳ ಜೊತೆ ಆಡ್ತಿದ್ರು ಅಂತ ಹೇಳಿ. ಅಯ್ಯೋ, ಅವರೆಲ್ಲ ಹಾಳಾಗಿ ಹೋದ್ರಿ. ನಾಳೆ ನಾಟಕ ನಡೀಬೇಕಲ್ರಿ, ಏನ್ ರೀ ಮಾಡೋದು ಸರ್? ಒಂದ್ ಐಡಿಯಾ ಸರ್. ನೀವೇ ಹೀರೋ ಆಗ್ಬಿಡಿ ಸರ್. ನಾ ಹೀರೋ? ಆಮೇಲೆ ನೋಡಿ, ಹಳೆ ಕಾಲದಲ್ಲಿ ಗಣಸರ ಹೆಂಗಸರ ಪಾಠ ಆಗ್ತಿರ್ಲಿಲ್ವೇ, ಹಾಗೆ ನಾನೇ ಹೀರೋಯಿನ್ ಆಗ್ತೀನಿ ಸರ್. ಬೀಳುವ ಕಲ್ಲಿನಿಂದ ಮನೆ ಕಟ್ಟಿಕೊಳ್ಬೇಕು ನೋಡ್ತಾ ಇದೇನು. ಹೀರೋಯಿನ್ ಆಗ್ತಾನೆ, ಹೀರೋಯಿನ್ ಮುಖ ನೋಡು, ಮುಖ ಉಮ್ಮಳ ಕಲ್ಬಿಟ್ಟಾಗಿದೆ. ಯಾರು ಮೇಲೆ ಯಾರು ನಿಂತೆ ಮಾತಾಡೋದು? ನಿಂದ ಹೇಳ್ತಿರೋದು ಯಾರೇ? ಅದು ಒಳ್ಳೆ ನಿದ್ದೆ ಅಲ್ಲ. ಹೆಂಗ್ಸು ಯಾವಾಗ ಅವನು ನಿದ್ದೆ ಕೆಡಿಸ್ತಾನು? ತಿಗಣೆ ಜಾತಿ ಅನೋ ಹಾಕ್ತೀನಿ, ಹಾಕ್ಬಿಡ್ತಾರೆ. ನನ್ನ ಕೈಯಲ್ಲಿ ಕಡಲೆ ಪುರಿ ತಿನ್ನತ್ತ, ನಾನು ಹಾಕ್ಬಿಡ್ತೀನಿ. ಯಾರು ಯಾರು? ಓ ನಮಸ್ಕಾರ, ನಮಸ್ಕಾರ. ನಾವು ನಮಸ್ಕಾರ, ನಾವಿಬ್ರು ಇಲ್ಲಿಂದ ಬಂದು. ನೈ ಇದೇ ಏನಾ? ಇದೇ ಹೈನಾ? ಬಟಾಣಿ 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 ಏನ್ ಪರ್ಸನಾಲಿಟಿ, ಏನ್ ಫಿಗರ್ ನಿಮ್ದಲ್ಲ ರೀ ಅವ್ರದ್ದು. ಯಾರಮ್ಮ ನೀನು? ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಅಯ್ಯೋ, ತಪ್ಪ ತಿಳ್ಕೊಳ್ ಬಿಡಿಮ್ಮ. ನಾಳೆ ನಮ್ದೊಂದು ನಾಟಕ ಇದೆ, ಹೀರೋ ಹೀರೋಯಿನ್ಗಳು ಕೈ ಕೊಟ್ಟು ಬಿಟ್ರು, ಕಾಲಿಗೆ ಬೀಳ್ತಾನೆಮ್ಮ. ಹೇಗಾದ್ರೂ ನಮ್ಮ ಮಾನ ಕಾಪಾಡ್ಬೇಕು. ಇದೊಳ್ಳೆ ತಾಪತ್ರ ಬಂತಲ್ಲ. ಹೀರೋಯಿನ್ ಪಾಠ ಮಾಡ್ಬೇಕು ಸರ್. ಹೀರೋ ಬೇಕಾದ್ರೆ ನೀವೇ ಮಾಡಿಬಿಡಿ, ಅಂತೂ ನಮ್ಮ ನಾಟಕ ನೋಡಿದ್ರೆ ಸರ್. ಇಲ್ದೆ ಇದ್ರೆ ಮಾನ ಹೋಗುತ್ತೆ ಸರ್. ಅಯ್ಯಯ್ಯೋ, ನಾಟಕದಲ್ಲೆಲ್ಲ ಮಾಡಿ ನಮಗ ಅಭ್ಯಾಸ ಇಲ್ಲ. ನಮ್ಮದೇ ಒಂದ್ ದೊಡ್ಡ ನಾಟಕ ನಡೀತು ಕೂತಿದೆ ಇವಾಗ. ಅವ್ರು ಗೊತ್ತಿಲ್ಲ. ನೀವು ಹಾಗೆಲ್ಲ ಹೇಳ್ಬಾರ್ದು. ನೀವು ಪಾಠ ನಾನ್ ಹೇಳ್ಕೊಡ್ತೀನಿ, ದಯವಿಟ್ಟು ಒಪ್ಕೊಳ್ಳೇಬೇಕು. ನೀವಷ್ಟು ಧೈರ್ಯ ಕೊಟ್ರೆ ಆಗು. ಇವ್ರು ಓಕೆ ಅಂದ್ರೆ ನಾನು ಓಕೆ. ನನಗಿಲ್ಲೋ ಪಾಠ. ನೀವು ಪಾಠ ಇಲ್ಲ, ಯಾಕಿಲ್ಲ? ನೀವು ಸಾಕಾಗಿದ್ದಾಗ ಹೇಳ್ತೀರಾ ನಿಮ್ ಪಾಠ ಇಂಪಾರ್ಟೆಂಟ್ ಬನ್ನಿ.
ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ. ಏನ್ ಕೊಡ್ತಾರೆ? ಇಂಜೆಕ್ಷನ್. ಯೋಚನೆ ತಂದ್ಕೊಡಿ, ಪುನಃ ನಾನು ಬಂದು ನೋಡ್ತೀನಿ. ನಾರಾಯಣ, ನಾನು ಬರ್ತೀನಪ್ಪ. ನಮಸ್ಕಾರ ಡಾಕ್ಟರ್. ನಮಸ್ತೆ. ನಾರಾಯಣ, ನಿನ್ನ ಋಣ ಯಾಕಪ್ಪ ತೀರ್ಸೋದು? ನೀನೇ ನನ್ನ ಭಾಗದ ದೇವ್ರಪ್ಪ. ನನಗ್ಯಾಕೆ ನಮಸ್ಕಾರ ಮಾಡ್ತೀನಿ? ಎಲ್ಲ ದೇವ್ರು ಮಾಡಿದ್ರು, ಅವನಿಗೆ ನಮಸ್ಕಾರ ಮಾಡಿ. ಎಂತಹ ದೊಡ್ಡ ಮಾತು! ಮಹಾಮಹಾ ಯೋಗಿಗಳ ಬಾಯಿಂದ ಬರುವಂತ ಮಾತು ಈ ಪುಟ್ಟ ಬಾಲಕನ ಬಾಯಿಂದ ಬರ್ತಾ ಇದೆಯಲ್ಲ ಕೇಳಿದ್ರೆ ಉಪ್ಪಂಬಟ್ರೆ, ಉಪ್ಪಂಬಟ್ರೆ ಈಗೇನು ಹೇಳ್ತೀರಾ? ನಿಮ್ಮ ಇದು ನನ್ನ ಇದು ತೆಗೆಸಲೇಬೇಕು, ಸೋತು ಬಿಟ್ಟೆ, ಮೀಸೆ ಬೋಳಿಸ್ಲೇಬೇಕು. ಏನ್ ಮಾಡ್ಬೇಕು? ರುಕಂದರಿ, ಕೇಳಿದ್ರೆ ಸಮಾಚಾರನ? ಏನಮ್ಮ? ಸಾವಿತ್ರಿನ ಮಗ ನಾರಾಯಣನಿಗೆ ದೇವ್ರಲ್ದಿದಾನಂತೆ. ಹೌದೆ. ಒಬ್ಬರಿಗೆ ಕಾಯಿಲೆ ಆಗಿತ್ತು, ಪ್ರಸಾದ ಕೊಟ್ಟೆ ಗುಣ ಮಾಡ್ಬಿಟ್ನಂತೆ. ಎಲ್ಲ ದೇವ್ರ ಮಗಿ ಮ್ಯಾಮ್. ಏನ್ರಿ ವಿಷಯ ಗೊತ್ತಾಯ್ತಾ? ಏನು? ವಠಾರದೊಳಗರು ಬಾಲ್ಯೋಗಿಗಳಿದಾರಂತೆ, ದೇವ್ರ ಹತ್ರ ನೇರವಾಗಿ ಮಾತಾಡ್ತಾರಂತೆ. ಹೌದಾ? ಹೌದು ಕಣ್ರಿ, ಸಂಜೆ ಬರ್ತೀರಾ? ನೋಡ್ಕೊಂಡು ಬರೋಣ. ಏನ್ರಿ ಕೆಲಸ ನೋಡಿ, ಟೈಮ್ ಆಯ್ತು. ಸರಿ ಸರ್. ಡಾಕ್ಟ್ರೆ, ನಿಮ್ಮನ್ನೊಂದು ವಿಷಯ ಕೇಳಬೇಕು ಅಂತ. ಕೇಳಿ. ಓಎಸ್, ಒಂದು ವಾರದಿಂದ ನೀವು ಈ ಮನೆಗೆ ಬರ್ತಾ ಹೋಗ್ತಾ ಹುಡುಗಿಗೆ ಔಷಧಿ ಕೊಡ್ತಾ ಇದ್ದೀರಲ್ಲ, ಯಾವ ಹುಡುಗಿಗೆ ಔಷಧಿ ಕೊಡ್ತಾ ಇದ್ದೀರಲ್ಲ, ಆ ಹುಡುಗಿಗೆ ಔಷಧಿ ಕೊಡ್ತಾ ಇದ್ದೀರಲ್ಲ, ಅದನ್ನ ನೋಡಿದ ಈ ಊರಿನ ಜನಗಳೆಲ್ಲ ನಿಮ್ಮನ್ನ ದೇವರೇ ಕಳಿಸ್ತಾ ಅಂತ ತಿಳ್ಕೊಂಡ್ಬಿಟ್ಟಿದೆ. ಮೂಢ ನಂಬಿಕೆಯಲ್ಲಿ ಜನಗಳು ಹಾಳಾಗಬಾರ್ದು ನೋಡಿ, ಏನಾಗಬಾರ್ದು ನೋಡಿ, ಹಾಳಾಗಬಾರ್ದು ನೋಡಿ. ಅದಕ್ಕ ಕೇಳ್ತೀನಿ, ನಿಜ ಹೇಳಿ, ನಿಮ್ಮನ್ನ ಯಾರು ಕಳಿಸಿದ್ದು? ಅವ್ರ ಹೆಸರೇನೋ ನನಗೆ ಗೊತ್ತಿಲ್ಲ ರೀ. ಒಂದು ವಾರಕ್ಕೆ ಹಿಂದೆ ಇದ್ದಕ್ಕಿದ್ದಾಗೆ ಒಬ್ಬ ಆತ ಬಂದು ತನಗೆ ನಾರಾಯಣ ಕನಸಿನಲ್ಲಿ ಬಂದು ಈ ಅಡ್ರೆಸ್ನಲ್ಲಿರೋ ಪೇಷಂಟ್ಗೆ ಔಷಧಿ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ, ನಾನು ಬೇಡ ಬೇಡ ಅಂತ ಹೇಳಿದ್ರು 500 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟೋದಾರಿ. ಸ್ವಲ್ಪ ಹೊತ್ತು ಈ ಕಡೆ ಆ ಕಡೆ ತಿರುಗಿ ನೋಡಿದ್ರಲ್ಲಿ ಆಳೇ ನಾಪತ್ತೆ. ಹೌದೇ? ಹೌದು. ಈಗಿನ ಕಾಲದಲ್ಲಿ ದೇವರು ತಾನಾಗಿಯೇ ಮಾಡೋಕ್ಕಾಗದೇ ಇರುವಂತ ಕೆಲಸನ ಮನುಷ್ಯರ ಮೂಲಕ ಈ ರೀತಿ ಮಾಡಿಸ್ತಾನೆ ಅಂತ ಕಾಣುತ್ತೆ. ನಾನು ಬರ್ತೀನಿ ರೀ ಸ್ವಾಮಿ, ನಾನು ಬರ್ತೀನಿ. ಏನ್ ಬರ್ತೀನಿ ಅಂದ್ರ? ಹೋಗಿ ಬನ್ನಿ. ನಮಸ್ತೆ. ಹೋಗಿ ಬನ್ನಿ. ಸಾವಿತ್ರಮ್ಮನವ್ರೆ, ಸಾವಿತ್ರಮ್ಮನವ್ರೆ ಬನ್ನಿ ಬಟ್ರೆ, ಕೂತ್ಕೊಳ್ಳಿ. ತಾಯಿ ಸಾವಿತ್ರಮ್ಮ, ನಿಮ್ಮನ್ ಕೇಳ್ದೇನೆ ಒಳಗೆ ಬಂದ್ಬಿಟ್ಟೆ. ನಾನು ಬಂದಿದ್ದು ಬಾಡಿಗೆ ಕೇಳೋಕೋ, ನಿಮ್ಮನ್ನ ಹೊರಗೆ ಕಳ್ಸೋಕೋ ಅಲ್ಲ, ಯಾವ್ದಕ್ಕಲ್ಲ, ಹೊರಗೆ ಕಳ್ಸೋಕಲ್ಲ. ನಿಮಗೆ ತುಂಬಾ ಬೇಜಾರಾಗೋ ನಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಅಮ್ಮ ಈ ಮೀಸೆನೂ ಬೋಲಿಸ್ಕೊಂಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ ತಾಯಿ, ಏನ್ ಮಾಡ್ಬಿಡಿ, ಕ್ಷಮಿಸ್ಬಿಡಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನಾರಾಯಣ, ಶ್ರೀಮನ್ನಾರಾಯಣ, ನರನಾರಾಯಣ, ಬಾಲನಾರಾಯಣ, ಧ್ರುವನಾರಾಯಣ, ನಾನು ಮಾಡಿದ ತಪ್ಪೆಲ್ಲ ಕ್ಷಮಿಸಪ್ಪ. ಏನೆಲ್ಲ ಕ್ಷಮಿಸು, ತಪ್ಪೆಲ್ಲ ಕ್ಷಮಿಸು. ಕುಕುಂಬಟ್ರೆ, ಏನಿದೆಲ್ಲ? ನೀವು ಆ ಹುಡುಗನ ಕಾಲಿಗೆ ನಮಸ್ಕಾರ ಮಾಡೋದು ಅವನಿಗೆ ಶ್ರೇಯಸ್ಸಲ್ಲ.
ನಿಮ್ಮ ಹುಡುಗ ಸಾಮಾನ್ಯವಾದ ಹುಡುಗನಲ್ಲಮ್ಮ. ನೋಡಿ ಅವನ ಮುಖದಲ್ಲಿ ಎಂತಹ ದೇವಕಳೆ ಮಿಂಚ್ತಾ ಇದೆ. ಆಹಾ, ನಿಮ್ಮ ಮಗನಿಗೆ ದೇವರು ಸಾಕ್ಷಾತ್ಕಾರವಾಗಿದೆಯಮ್ಮ. ಏನಾಗಿದೆ? ದೇವರು ಸಾಕ್ಷಾತ್ಕಾರವಾಗಿದೆ. ನೀವು ಇದನ್ನ ನಂಬ್ತೀರಾ? ನಾನೇನು, ಪ್ರಪಂಚವೇ ನಂಬುತ್ತಾ ಇದೆ. ಸಾವಿತ್ರಮ್ಮ, ನಿಮ್ಮ ಮಗನಿಂದ ಲೋಕಕ್ಕೆ ಕಲ್ಯಾಣವಾಗಬೇಕಾಗಿದೆ. ಏನಾಗಬೇಕಾಗಿದೆ? ಲೋಕಕ್ಕೆ ಕಲ್ಯಾಣವಾಗಬೇಕಾಗಿದೆ. ನಾವು ಅದಕ್ಕೆಲ್ಲ ಏರ್ಪಾಡು ಮಾಡ್ತಾ ಇದ್ದೀವಿ. ನೋಡಿ ಸಾವಿತ್ರಮ್ಮ, ನೀವು ಇದಕ್ಕೆಲ್ಲ ಅಡ್ಡಿ ಬರಬಾರದು. ಹಾ, ಶುಭ ಕಾರ್ಯಕ್ಕೆ ಅಡ್ಡಿ ಬರೋಣ ಅಂದ್ರೆ ಏನು ಬರ್ತಾರೆ? ಬಹಳ ಸಂತೋಷ ಅಮ್ಮ, ನಾನು ಬರ್ತೀನಿ. ಯಾರು ಬರ್ತೀನಿ? ನಾನು ಬರ್ತೀನಿ. ಆಹಾ, ನಾರಾಯಣ, ಬಾಲನಾರಾಯಣ, ದೇವ್ರ ಕೃಪೆ ನಿನ್ನ ಮೇಲಿದೆ. ನಿನ್ನ ಕೃಪೆ ನನ್ನ ಮೇಲೆ ಇರಬೇಕು. ಯಾರ ಮೇಲಿರಬೇಕು? ನನ್ನ ಮೇಲಿರಬೇಕು. ಬರ್ತೀನಿ. ನನ್ನ ದೇವ್ರಪ್ಪ ನೀನು. ಜಾನಕಿ, ಪ್ರಭು, ಈ ವನವನ್ನು ನೋಡಿದೀಯಾ? ಎಷ್ಟು ಮನೋಹರವಾಗಿದೆ. ಹೌದು ಪ್ರಭು, ಆನಂದದಾಯಕವಾಗಿದೆ. ಈ ಹೂಗಳ ಆಭರಣ ನಿನ್ನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಜಾನಕಿ. ಕಾಣುವ ಕಣ್ಣುಗಳ ಸೌಂದರ್ಯವೇ ಅದಕ್ಕೆ ಕಾರಣ ಪ್ರಭು. ಅರಮನೆಯ ಸುಖ ಭೋಗಗಳನ್ನು ತ್ಯಜಿಸಿ ನನ್ನೊಡನೆ ಕಾನನಕ್ಕೆ ಆಯ್ತಂದರು. ಒಮ್ಮೆಯಾದರೂ ನೀ ನಿಟ್ಟುಸರ ಗೈದುದನ್ನ ಕಾಣಲಿಲ್ಲ. ಸಂತೋಷಿಸಲಾಗಿಯೇ ಇರುವೆ. ನನ್ನ ಮನೋಮಂದಿರದ ಆರಾಧ್ಯ ದೇವತೆಯ ಸನಿಹ ಸುಖಕ್ಕಿಂತ ಬೇರಾವ ಸುಖ ಬೇಕು ಸ್ವಾಮಿ. ಈ ಪರ್ಣಕುಟಿಯೇ ನಮ್ಮ ಅರಮನೆ. ಈ ಹೂವುಗಳ ಹಾಸಿಗೆಯೇ ಪಲ್ಲಂಗ. ಈ ಸುಮಹಾರವೇ ನನಗೆ ರತ್ನ ಕನಕ ವಸ್ತ್ರಾಭರಣ. ಮಧು, ನೀನು ಅಲ್ಪತೃಪ್ತಳು ಮೀನಾ. ಇಲ್ಲ ಮಧು, ನಾನು ಪರಮತೃಪ್ತಳು. ರಾಮ, ಸೀತಾ, ಜಿಂಕೆಯು ಹೊಂಬಣ್ಣದಿಂದ ಹೇಗೆ ಪ್ರಕಾಶಿಸುತ್ತಿದೆ ಅದನ್ನು ನೋಡಿದಾಗಿನಿಂದ ಅದನ್ನು ಪಡೆಯಬೇಕೆಂಬ ಆಸೆ ನನಗುಂಟಾಗಿದೆ. ಹೇಗಾದರೂ ಮಾಡಿ ಆ ಹೊನ್ನಿನ ಜಿಂಕೆಯನ್ನು ನನಗೆ ತಂದು ಕೊಡುವಿರಾ? ಆ ಜಿಂಕೆ ಮೇಲೆ ನಿನಗೆ ಅಷ್ಟೊಂದು ಆಸೆ ಆಗುತ್ತಿದೆಯೇ ಜಾನಕಿ? ಹೌದು ಪ್ರಭು, ಅದಿಲ್ಲದಿದ್ದರೆ ಜೀವಿತವೇ ಅಪೂರ್ಣವೆನಿಸುತ್ತದೆ. ನನ್ನ ಆಸೆಯನ್ನು ಪೂರೈಸಲಾಗಿದೆ ಪ್ರಭು. ಜಾನಕಿ, ಎಂದೂ ಏನನ್ನೂ ನೀನು ಬಯಸಿದವಳಲ್ಲ. ಇಂದು ಆ ಮೃಗವನ್ನು ಅಪೇಕ್ಷೆ ಪಟ್ಟಿರುವೆ. ನಾನದನ್ನು ನಿನಗೆ ತಂದು ಕೊಡಲಾರನೆ. ಈ ಕ್ಷಣವೇ ತರುತ್ತೇನೆ. ಲಕ್ಷ್ಮಣ, ಅಗ್ರಜ, ನೀನು ಜಾನಕಿಯ ರಕ್ಷಣೆಗಿರು. ಜಾನಕಿ ಆ ಹೊನ್ನಿನ ಜಿಂಕೆಯನ್ನು ಬಯಸುತ್ತಿದ್ದಾಳೆ. ಅದನ್ನು ಹಿಡಿದಾಗಲಿ ಅಥವಾ ಕೊಂಡಾಗಲಿ ಅದನ್ನು ತರುತ್ತೇನೆ. ಅಪ್ಪಣೆ. ಹೊಸಿಲ ಒಳಗಿಂದಿದ್ದ ಭಿಕ್ಷೆ ನಾನೊಲ್ಲೆ. ಹೊರಗೆ ಬಂದು ನೀಡುವೆಯಾದರೆ ಸರಿ, ಇಲ್ಲದರೆ ಮುಂದೆ ಹೋಗುವೆವು. ನಿಲ್ಲಿ. ಸೀತಾ, ಸೀತೆ ನೀ ಎಲ್ಲಿ ಹೋದೆ ಭೂಜಾತೆ, ನಿನ್ನನ್ನು ಕಾಣದೆ ದಾರಿಗಾಣದೆ ನೋಗು ನಾ ಸೋದೆ. ಸೀತೆ ಹೃದಯ ಸಖಿ ಸೀತೆ, ಸೀತೆ
ವನ ದೇವತೆಗಳೇ ಋಷಿ ತಾಪಸಿಗಳೇ ಹೇಳಲಾರಿರ ಅವಳೆಲ್ಲಿ ಮಗಳಲ್ಲಿ ಮಗಳಲ್ಲಿ ಎರಡು ದಿವಸ ಕೊಟ್ಟಿದ್ದೀನಿ.
ತಿಳಿಸ್ತೀನಿ. ಮೊದಲು ವೇಷ ಬಿಚ್ಚಬೇಕಾಗಿದೆ. ಅಯ್ಯೋ ಬಿಚ್ಚು ಬಿಚ್ಚು ನಿನ್ನ ವೇಷ ಬೇಗ. ತಾಪತ್ರಯ ಬೇಡ ದಾರಿ ಒಳಗೆ ಸಪೋರ್ಟ್ ಮಾಡಲ್ಲ ಸುಮ್ಮನೆ ನಿಂತಿದಾರಲ್ಲ ಇವರು. ಅಲ್ಲ ಇಲ್ಲಿ ಬಿಚ್ಚು ಎಲ್ಲಿ ಎಲ್ಲಿದ್ದಾರೆ ಅವರು? Thank you.
ಹೇಳಿವಲ್ಲ ಇವರೆಲ್ಲ ನನ್ನ ಮಾತನ್ನು ಹೇಗೆ ಕೇಳಿದ್ರು ಅಂತ ನಿಮ್ಗೆ ಆಶ್ಚರ್ಯವಾಗ್ತಿದೆ ಅಲ್ಲ ನಾನು ಇವರುಗಳ ಯಜಮಾನಿ ಯಜಮಾನಿ ಅವರುಗಳ ಯಜಮಾನ ನನ್ನ ಯಜಮಾನ ಆದಾಗಿಲ್ಲ ಅಂದ್ರೆ ಸೂರ್ಯನ ಮದುವೆ ಆಗೋದು ಅಂತ ನಿರ್ಧರಿಸ್ಬಿಟ್ಟಿದ್ದೆ ಏನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯೇನು ಕೆಟ್ಟಿದ್ದಲೆ ಈಗ ಸರಿಯಾಗಿದೆ ನೀನು ಹುಡುಗಾಟ ಆಡ್ತಾ ಇದೀಯಾ ತಮಾಷೆ ಮಾಡ್ತಾ ಇದೀಯಾ ಏನ್ ಮಾತನಾಡ್ತಾ ಇದೀಯಾ ನೀನು ಇಲ್ಲ ಸೂರ್ಯನ ತಪ್ಪಾಗಿ ಕೇಳ್ಕೊಂಡು ಮನೆ ಬಿಟ್ಟು ಹೋಗಿ ಎಷ್ಟೋ ಕಷ್ಟಪಟ್ಟೆ ಜೀವನದಲ್ಲಿ ಎಷ್ಟು ಸುಖ ಪಡ್ಬೋದು ಎಷ್ಟು ವೈಭವದಿಂದ ಇರ್ಬೋದು ಅಂತ ನನಗೆ ತಿಳಿ ನೀನು ಸೂರ್ಯನ ಮದುವೆ ಆಗೋದು ನಿಜಾನೆ ಹೌದು ಏನಾಗಿದೆ ನನಗೆ ಯಾಕೆ ಹೀಗೆಲ್ಲ ಹುಚ್ಚು ಹುಚ್ಚಾಗಿ ಮಾತನಾಡ್ತಾ ಇದೀಯ ನೀನು ಮತ್ತೆ ನಿಮ್ಮ ಮನಸ್ಸು ನನಗೂ ಅರ್ಥವಾಗುತ್ತೆ ಜೀವನ ಅನ್ನೋ ರೈಲ್ ಗಾಡಿನಲ್ಲಿ ನಮ್ಮ ಭೇಟಿ ಆಯ್ತು ಇಷ್ಟು ದಿವಸ ಜೊತೆಯಲ್ಲೇ ಪ್ರಯಾಣ ಮಾಡಿದ್ವಿ ಈಗ ನನ್ನ ಸ್ಥಳ ಸಿಕ್ಕಿದೆ ಇನ್ಮೇಲೂ ಹೀಗೆ ಪ್ರಯಾಣ ಮಾಡಬೇಕು ಅಂದ್ರೆ ಹೇಗೆ ಸರ್ ಯಾರು ಹೀಗೆಲ್ಲ ಮಾತನಾಡ್ತಾ ಇರೋದು ನನ್ನ ಮೀನಾನೆ ನನ್ನ ಮೀನ ಹೀಗೆಲ್ಲ ಮಾತನಾಡ್ತಾಳೆ ಸುಳ್ಳು ಸುಳ್ಳು ಇವ್ ನನ್ನವಳಲ್ಲ ನನ್ನವಳು ಹಾಗೆ ವೇಷ ಹಾಕೊಂಡ್ರೆ ಯಾವುದೋ ಪಿಶಾಚ ಇವೇನ್ ಬೇಕಾದ ಏನು ಬೇಕಾದ್ರೂ ತಿಳ್ಕೊಳ್ಳಿ ಹಾಗಾದ್ರೆ ನೀನ್ ನನ್ನ ಪ್ರೀತಿಸಿದ್ದು ಸುಳ್ಳ ಅರೆ ಈ ವಿಷಯ ನೀನು ಮೊದಲೇ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಯಾಕೆ ಇಷ್ಟು ದೊಡ್ಡ ನಾಟಕ ಆಡದೆ ನೀನು ಸೂರ್ಯನ ಪ್ರೀತಿಸ್ತೀನಿ ಅಂತ ಒಂದು ಮಾತು ನನಗೆ ಹೇಳಿದ್ರೆ ಸಾಕಾಗಿತ್ತು ನಾನೇ ನಿನ್ನ ಗೌರವ ಕರ್ಕೊಂಡು ಹೋಗಿ ಅವನು ವಾಪಸ್ ಬರ್ತಿದ್ದೆ ಅದಕ್ಕಾಗಿ ಯಾಕೆ ಇಂಥ ಆಟ ಆಡದೆ ನೀನು ಮತ್ತು ಹಳೆದನ್ನೆಲ್ಲ ಜ್ಞಾಪಿಸ್ಬೇಡಿ ಮರ್ತುಬಿಡಿ ಮರ್ತುಬಿಡಿ ನೀನ್ ನನ್ನ ಪ್ರೀತಿಸ್ತಾ ಇದ್ದೆ ಅನ್ನೋದನ್ನ ಮರಿತೀನಿ ಆದ್ರೆ ನೀನ್ ನನಗೆ ಮಾಡಿದ ಮೋಸ ಮಾತ್ರ ಮರೆಯೋದಿಲ್ಲ ಇಲ್ಲದ ಆಸೆ ಪ್ರೀತಿಗಳನ್ನ ನನ್ನ ಹೃದಯದಲ್ಲಿ ತುಂಬಿದವಳು ನೀನು ಜ್ಞಾಪಕ ಇದೆಯಾ ಈಗ ಅದನ್ನೆಲ್ಲ ನಾಶ ಮಾಡಿ ಓಡ್ ಹೋಗ್ತಾ ಇರೋಳು ನೀನು ಸಂತೋಷ ಹೌದು ಆದ್ರೆ ಇನ್ಯಾರ ಹತ್ರವೂ ಇಂಥ ನಾಟಕ ಆಡ್ಬೇಡ ನಿನ್ನ ಸ್ವಾರ್ಥ ಸಾಧನೆಗೋಸ್ಕರ ಇನ್ನೊಬ್ಬರು ಜೀವನ ಹೀಗೆ ಹಾಳು ಮಾಡೋದು ಪ್ರಯತ್ನ ಪಡಬೇಡ ನಿಮ್ ಜೀವನ ನನ್ನ ಹಾಳು ಮಾಡ್ಲಿಲ್ಲ ಮಾಡೋದು ಇಲ್ಲ ಸಾಯಕ್ ಹೊರಟಿದ್ನಲ್ಲಿ ನೀವು ಕಾಪಾಡಿದ್ರಿ ಈ ದಿವಸ ನೀವು ಸಾಯೋದ್ರಲ್ಲಿದ್ರಿ ನಾನೇ ಕಾಪಾಡ್ಬೇಕಾಗಿ ಬಂತು ನಿಮ್ಮನ್ನ ನನಗೆ ಹಾಕದ್ ಅದನ್ನ ನಾನು ಎಂದಿಗೂ ಮರೆಯಲ್ಲ ನೀವು ಬಡವರು ನನ್ನನ್ನು ಮದುವೆ ಆಗಿದ್ರೆ ಹಣವಂತರಾಗೋ ಅವಕಾಶವಿತ್ತು ಅದನ್ನು ತಪ್ಪಿಸಲ್ಲ ಸ್ವಾರ್ಥವಿಲ್ಲದ ಸ್ನೇಹಕ್ಕೆ ಕಳಂಕವಿಲ್ಲದ ಪ್ರೀತಿಗೆ ನೀನು ಕೊಟ್ಟ ಬೆಲೆ ಅನಾಹುತ ಆಗೋದಕ್ಕಿಂತ ಮುಂಚೆ ನೀನು ಕಾಪಾಡಬೇಕು ಅಂತಿದ್ದೆ ಆದ್ರೆ ಅನಾಹುತ ಆಗೆ ಬಿಟ್ಟಿದೆ ಇನ್ನಿನ ಕಾಪಾಡೋದಕ್ಕೆ ಯಾರ ಕೈನಿಂದನು ಸಾಧ್ಯ ಇಲ್ಲ ಹಣ ಕೊಡೋದಕ್ಕೆ ಬರ್ತೀಯ ಹಣನ ನಿನ್ನ ವೈಭವ ಜೀವನಕ್ಕೆ ಈ ಹಣವೂ ಬೇಕಾಗಬಹುದು ಬ್ಯೂಟಿಫುಲ್ ಆಕ್ಟಿಂಗ್ ಬ್ಯೂಟಿಫುಲ್ ಆಕ್ಟಿಂಗ್ ಅವನ ಮಾತಿಗೆ ನೀನು ಎಲ್ಲಿ ಮರಳಾಗ್ತೀಯೋ ನಾನೇ ಕೈಯಾರೆ ಗುಂಡಿಟ್ಟು ಅವನು ಕೊಲ್ಲಬೇಕಾಗಿ ಬರುತ್ತಲ್ಲ ಅಂತ ಸಂಶಯ ಪಟ್ಟಿದ್ದೆ ನಿನ್ನ ಮಾತು ಕೇಳ್ದ ಮತ್ತು ಹೇಳದೆ ಕೇಳದೆ ಇಲ್ಲಿಂದ ಹೊರಟೇ ಹೋದ ಇನ್ಮೇಲೆ ಅವನು ಬರೋದೇ ಇಲ್ಲ ಈಗ ನಿನ್ನ ಮೇಲೆ ನನಗೆ ಧೈರ್ಯ ಬಂತು ನಿನ್ನ ಧೈರ್ಯಕ್ಕೆ ಅಷ್ಟು ಧೈರ್ಯ ತಾಯಿ ಇಲ್ಲೇ ತಪ್ಪಲಿ ಆದ ನನ್ನ ಏನು ತಿಳಿಯದ್ ನಮ್ ತಂದೆ ನಿನ್ನಂತ ಕಟ್ಟಕನ್ ಮನೆಯಲ್ಲಿ ಬಿಟ್ರು ನನ್ನ ಮಧು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅದನ್ನ ನಂಬಿಕೆ ಹಾಳು ಮಾಡ್ಬಿಟ್ಟೆ ನನ್ನ ಜೀವನ ಸರ್ವ ನಾಶ ಮಾಡ್ಬಿಟ್ಟೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅದೇ ನಿನಗೆ ಒಳ್ಳೆ ಈ ಮಾತನ್ನ ನಿಮ್ಮ ಅಪ್ಪನ ಮುಂದೆ ಅಂತಸ್ತು ಹಣ ಒಡವೆ ಮತ್ತು ನಾನು ಹೇಳಿದ್ದನ್ನೆಲ್ಲ ನೀವು ನಂಬಿಟ್ಟು ಹೊರಟೋಗ್ಬಿಟ್ರ ನೀವಿನ ಸೇರವಾಗಿದ್ದಲ್ಲ ನಂಗೆ ಯಾಕೆ ಈ ಅಲಂಕಾರ ನನ್ಗೆ ಯಾಕೆ ಏನು ಬೇಜಾರ ಮಾಡ್ಕೋಬೇಡ ಸ್ವಲ್ಪ ಸಮಾಧಾನ ನನಗೆ ಬೇಕಾಗಿಲ್ಲ ಅವನು ಯಾವನೇ ಅವನು ನಾನೇ ಸಮಾಧಾನ ಹೇಳ್ತಿದ್ದೀನಿ ಇದಾದ್ರೆ ಇನ್ನಾವನಿದ್ದಾರೆ ನಂಬಿಕೆ ದ್ರೋಹ ಮಾಡ್ಬಿಟ್ಟು ನನಗೆ ಹಣದಾಸೆ ತೋರಿಸೋದು ಹಣಕ್ಕೋಸ್ಕರ ನಾನು ಅವಳನ್ನ ಪ್ರೀತಿಸಿದ್ನ
ಅವನು ಯಾರು ಸೂರ್ಯ ಯಾರು ಅವನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಇರ್ತಾನೆ ಅವನಿಗೋಸ್ಕರ ನಾವಿಷ್ಟು ಕಷ್ಟಪಟ್ಟಿದ್ದು ಕಷ್ಟಪಟ್ಟಿದ್ದು ಅಂದ್ರೆ ಇಷ್ಟ ಇತ್ತು ಪಟ್ಟೆ ಈಗಾದ್ರಷ್ಟೇ ನಿನಗೆ ಸ್ವಲ್ಪ ತಾಳ್ಮೆ ತಗೋ ಸ್ವಲ್ಪ ತಾಳ್ಮೆ ತಗೋ ಮೀನ ಸಡನ್ ಅಂತ ಚೇಂಜ್ ಆಗಬೇಕಾದ್ರೆ ಏನೋ ಒಂದು ಪ್ರಬಲವಾದ ಕಾರಣ ಇದ್ದೇ ಇರಬೇಕು ಕಾರಣ ಇನ್ನೇನಿದೆ ಕಾರಣ ನೋಡಿದ ನನ್ನ ದರಿದ್ರಾವಸ್ಥೆನ ಇದೆಲ್ಲಿ ಗ್ರಹಚಾರ ಗಂಟು ಬಿತ್ತಪ್ಪ ಅನ್ಕೊಂಡು ಸರಿ ಅವನ ಅಧಿಕಾರ ಐಶ್ವರ್ಯ ಅಂತಸ್ತು ಇವುಗಳ ಕಡೆ ಮನಸ್ಸು ಬಾಲಿದೆ ಅಂತ ಕಾಣುತ್ತೆ ನಿಂತ್ಕೊಳ್ಳಿ ಅಲ್ಲಿ ಏಲೆಯ ಬಾಲಿರೋದು ಏನು ಮಹಾ ತಿಳಿದು ಮಾತಾಡ್ತಿದ್ದೀಯಲ್ಲ ನೀನು ಐಶ್ವರ್ಯ ಅಂತಸ್ತು ವೈಭವ ಮರಳಾದಾಗಿದ್ದಿದ್ರೆ ನಿನ್ನ ಜೊತೆ ಯಾಕೆ ಬರ್ತಿದ್ಲು ನಿನ್ನ ಜೊತೆ ಯಾಕೆ ಇಷ್ಟೊಂದು ದಿವಸ ಇರ್ತಿದ್ಲು ಅವಳು ಮಹಾ ಗುಣಾಢ್ಯಳಪ್ಪ ನಿನಗಿಂತಲೂ ಅವಳ ಮನಸ್ಸು ನನಗೆ ಚೆನ್ನಾಗಿ ಗೊತ್ತಿದೆ ಏನೋ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ನೋಡು ಬೇಸರ ಪಟ್ಕೋಬೇಡ ಕೋಪದಲ್ಲಿ ಕುಯ್ಕೊಂಡು ಮೂಗು ಪಶ್ಚಾತ್ತಾಪದಲ್ಲಿ ಬರೋಲ್ಲ ಮತ್ತೆ ಮತ್ತೇನ್ ಮಾಡೋದು ಇವಾಗ ಒಂದು ಕೆಲಸ ಮಾಡು ಊರ್ಗ ಹೋಗು ತಾಯಿ ತಮ್ಮನ್ ನೋಡು ನಿನ್ನ ಮನಸ್ಸಿಗೂ ಸಮಾಧಾನ ಶಾಂತಿ ಸಿಕ್ಕತ್ತೆ ಅವ್ರಿಗೂ ಸಂತೋಷವಾಗುತ್ತೆ ಮತ್ತೆ ಅವಳ ಗತಿ ನಾನಿಲ್ವೇ ಅವರಣ್ಣ ಫುಲ್ ಜವಾಬ್ದಾರಿ ನನಗೆ ಕೊಡು ಸಂತೋಷ ಊರ್ಗ ಹೋಗ್ಬಿಟ್ಟು ಬಾ ಎಲ್ಲ ಶುಭ ಆಗುತ್ತೆ ಬಾಲ್ಯವೇಗಳೇ ದಯಮಾಡಿ ನಮ್ಮ ಅಲ್ಪ ಕಾಣಿಕೆ ಸ್ವೀಕರಿಸಬೇಕು ನಿನಗೋಸ್ಕರ ಎಷ್ಟೊಂದು ಹಣ ಖರ್ಚು ಮಾಡಿದ್ದಾರೆ ಜಾಣ ನನ್ ರಾಜ ನಾನು ಹೇಳ್ದ ಕೇಳಪ್ಪ ಈಗ ನಾನು ಏನ್ ಮಾಡಬೇಕಮ್ಮ ಏನು ಮಾಡಬೇಡ ಬಾಲಿಯೋಗಿ ನೀನು ಸುಮ್ನೆ ಕೂತಿರು ಜನಗಳೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ ಹಾಗೆ ಮಾಡಿದ್ರೆ ಅವರವ್ರ ಮನಸ್ಸಿನಲ್ಲಿರುವ ಆಸೆಗಳೆಲ್ಲ ಈಡೇರುತ್ತೆ ಏನಾಗುತ್ತೆ ಆಸೆಗಳು ಈಡೇರುತ್ತೆ ಬಾಲಯೋಗಿಗಳಿಗೆ ಬಾಲಯೋಗಿಗಳಂತ ಇದ್ದಾರೆ ದೇವರ ಹತ್ರ ನೇರವಾಗಿ ಮಾತನಾಡಿ ಅವ್ರಿಗೆ ಬೇಕಾಗಿದ್ದೆಲ್ಲ ತರ್ಸಂತಾರೆ ಎಂತಹ ಮಹಾತ್ಮರು ಅಂತೀರಾ ಆ ಬಾಲಯೋಗಿಗಳ ಮಹಾತ್ಮೆ ನಮ್ಮ ರಾಯರಿಗೆ ಚೆನ್ನಾಗಿ ಗೊತ್ತು ಸರಿ ಆಮೇಲೆ ಅವರ ಸಣ್ಣ ವಠಾರದಲ್ಲಿ ವಾಸವಾಗಿದ್ರು ಅಲ್ಲಿ ಬಂದು ಹೋಗುವ ಜನಗಳಿಗೆ ಜಾಗ ಸಾಲದು ಅಂತ ಜನಗಳ ಹತ್ರನೇ ಚಂದ ಎತ್ತಿ ಚಪ್ರ ಹಾಕಿ ಬಾಲಯೋಗಿಗಳು ಅಲ್ಲೇ ಇಟ್ಟಿದ್ದಾರೆ ಜನಗಳೆಲ್ಲ ಬಂದು ಅಲ್ಲೇ ಸೇವೆ ಮಾಡ್ಕೊಡುತ್ತಿದ್ದಾರೆ ಓಹೋ ನಮ್ಮೂರ್ಲು ಇಂತಹ ಪವಾಡ ನಡೀತಾ ಇದೆ ಅಂದ್ರೆ ಆಶ್ಚರ್ಯ ಪಡಬೇಕಾದ್ದೆ ಈಗ ತಮ್ಮಿಂದ ಒಂದು ಉಪಕಾರ ಆಗ್ಬೇಕಾಯ್ತಲ್ಲ ಏನು ಅಲ್ಲಿ ಎಲ್ರಿಗೂ ಮದ್ಯಪಾನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಗತ್ತಿಗೆ ತಾವು ಸ್ವಲ್ಪ ಅಷ್ಟೇ ತಾನೆ ತಾವು ಒಂದ್ಸಾರ್ತಿ ಬಂದು ಬಾಲಯೋಗಿಗಳು ದರ್ಶನ ಮಾಡ್ಕೊಂಡು ಹೋಗಿ ಅವ್ರ ಕೃಪೆ ನಿಮ್ಮ ಮೇಲೆ ಖಂಡಿತ ಇರುತ್ತೆ ಬರ್ತೇನೆ ಸರಿ ಸರಿ ಏನ್ರಪ್ಪ ಇದು ಬರ್ತಾ ಬರ್ತಾ ಹುಡುಗಾಟ ಹೋಗಿ ದೊಡ್ಡಾಟ ಆಯ್ತಾ ಇದಲ್ಲ ಜನ ಮರಳು ಜಾತಿ ಮರಳು ಅಂತ ಕೇಳಿಲ್ವೇ ರಜಾಜ ಸರಿ ಕಾಣ್ರಪ್ಪ ನಾಳೆ ಸಿಟ್ ಅಂತ ಹೇಳಿದ್ರೆ ಆ ಹುಡುಗನ ಗತಿ ಏನು ನಾನ್ ಹೇಳಿದ್ರೆ ತಾನೇ ಸತ್ಯ ಈಚೆ ಬರೋದು ನೋಡು ಆಡ್ಸಿದ್ರೆ ಮಕ್ಕಳು ಪೂಜಿಸಿದ್ರೆ ದೇವರು ಅಂದ ಹಾಗೆ ಆ ಹುಡುಗನಲ್ಲೂ ಯಾವುದೋ ದೈವಾಂಶ ಇರ್ಬೋದು ಅದ್ ಹೆಂಗಾಯ್ತದ್ರಪ್ಪ ನೋಡು ಒಂದ್ ಕಲ್ಲಿನ ವಿಗ್ರಹ ಇದೆ ನಾವ್ ಅದನ್ನ ದೇವರು ಅಂತ ಪೂಜಿಸ್ತೀವೋ ಇಲ್ವೋ ಅದರಲ್ಲೂ ದೇವರಿದ್ದಾನೆ ಅಂತ ನಂಬ್ತೀವೋ ಇಲ್ವೋ ನಂಬ್ತೀವಿ ಹಾಗೆ ಈ ಹುಡುಗನ್ನ ಸಾವಿರಾರು ಜನ ಪೂಜಿಸ್ತಾ ಇದ್ದಾರೆ ಅವನಲ್ಲಿ ಯಾವುದೋ ಶಕ್ತಿ ಆವಿರ್ಭವಿಸಿರಬಹುದು ಸರ್ ಟೆಲಿಗ್ರಾಮ್ ಹಾ
ಬಾಲಿಯೋಗಿಗಳೇ, ನಿಮ್ಮ ಅನುಗ್ರಹದಿಂದ ನಮ್ಮ ಮಗಳ ಕಾಯಿಲೆ ಪೂರ್ಣ ಗುಣ ಆಗೋಯ್ತು. ಅವಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ನೀನು ದೇವರ ಬಿಟ್ಟಿ ಅಂತೆ ನನಗೆ ಆಶೀರ್ವಾದ ಮಾಡು. ಬಾಮನ್, ಎಲ್ಲಿಮ್ಮ ಹೋಗಿದ್ದೆ ಎಷ್ಟೊತ್ತು? ದೂರ ನಿಂತ್ಕೊಂಡು ಎಲ್ರೂ ನೀನು ಹೊಗಳ್ತಾ ಇರೋದನ್ನ ಕಣ್ ತುಂಬಾ ನೋಡಿ ಸಂತೋಷ ಪಡ್ತಿದ್ದೆ. ಅಮ್ಮ ತುಂಬಾ ಹಸಿ ಆಗ್ತದಮ್ಮ. ಹಸಿ ಆಗ್ತಾ ಇದೆಯಪ್ಪ. ಅಮ್ಮ ಅಣ್ಣ ಯಾವ ಅಮ್ಮ ಬರ್ತಾನೆ? ಬರ್ತಾನಪ್ಪ, ಕೆಲಸ ಸಿಕ್ಕಿದ ತಕ್ಷಣ ಬಂದ್ಬಿಡ್ತಾನೆ. ತಗೊಂಡು ಬೆಳೆಸಿದ್ದು ನಮ್ ತಪ್ಪು. ಅವಳು ಹಠ ಮಾಡಿದಾಗ್ಲೆಲ್ಲ ರೂಲ್ ಬಾಣೆ ತಗೊಂಡು ಬೆನ್ಮುಳೆ ಮುರಿತಾ ಬಂದಿದ್ರೆ ಹದ್ ಬಸ್ ನಲ್ಲಿ ಇರ್ತಿದ್ಲು. ನೀನ್ ಅವಳನ್ನ ಹದ್ ಬಸ್ ನಲ್ಲಿ ಇಟ್ಕೋಬೇಕಾಗಿತ್ತು. ನೋಡು ಮಾತಾಡುವಂದ್ರೆ ಹ್ಯಾಗ ಬಾಯಿ ಮುಚ್ಕೊಂಡು ಕೂತಿದ್ದಾವ. ಅವಳ ಯಾಕೆ ಬಾಯಿ ಬಿಡ್ತಾಳೆ? ಮಹಾರಾಣಿ ಮಹಾಕಾರ್ಯ ಸಾಧಿಸ್ಕೊಂಡು ಬಂದಿದ್ದಾರೆ. ಮಾಡಿರೋದು ಬಣ್ಣ ಮಕ್ಕ ಕೆಲ್ಸ ತುರುಗಿಸ್ಕೊಂಡ್ ಬೇರೆ ನೋಡ್ತಾ ಇದ್ದಾಳಲ್ಲೋ. ಮೀನಾ, ನನ್ ತಾಳ್ಮೆಗೂ ಬಿದ್ದಿದೆ. ಹೇಳು, ಮನೆ ಬಿಟ್ಟು ಹಾಕೋದೆ? ಯಾರ ಜೊತೆಯಲ್ಲಿದ್ದೆ ಇಷ್ಟು ದಿವಸ? ಅಪ್ಪ, ದಯವಿಟ್ಟು ನನ್ನ ಏನು ಕೇಳ್ಬೇಡಿ. ಏನಂದೆ? ಹೇಳ್ದೆ ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ನೀನಾಗೆ ಬಾಯ್ ಬಿಟ್ಟು ಹೇಳ್ದೆ ಇದ್ರೆ ನಿನ್ ಬಾಯ್ ಹ್ಯಾಗ್ ಬಿಡಿಸ್ಬೇಕೋ ಹಾಗ್ ಬಿಡಿಸ್ತೀವಿ, ಗೊತ್ತೇನು? ಅಮ್ಮ, ನಡೆದಿದ್ದೆಲ್ಲ ಮರೆತು ಬಿಡಿ, ಮುಂದೆ ನಡೆಯೋದನ್ನ ಯೋಚನೆ ಮಾಡಿ. ಸೂರಿ, ಇವಳು ಮಾಡಿರೋ ಕೆಲ್ಸಕ್ಕೆ ಇವಳು ಯಾರೋ ಕಟ್ಕೋತಾರೆ? ಬಾಬಾ, ಕಟ್ಕೊಳ್ಳೋನ್ ನಾನು, ನಾನೇ ಯೋಚನೆ ಮಾಡ್ತಾ ಇಲ್ಲ. ನೀವ್ಯಾಕೆ ಸುಮ್ಮನೆ ಒದ್ದಾಡ್ತೀರಾ? ಮೀನಾ, ನೋಡ್ದೆ ಸೂರಿ ಮನಸ್ಸು ಎಷ್ಟು ದೊಡ್ಡದು. ಬೇರೆ ಯಾರಾದ್ರೂ ಆಗಿದ್ರೆ ನಿನ್ ಗತಿ ಏನಾಗ್ತಾ ಇದೆ? ಅಪ್ಪ, ಬಾಬಾ ದಯವಿಟ್ಟು ಊರ್ ಕರ್ಕೊಂಡು ಹೋಗಿ. ಅದು ಸರಿ. ಜಯಶ್ರೀ, ಈ ತಿಂಗಳು 18th ದಿವಸ ಚೆನ್ನಾಗಿದೆ, ಅವತ್ತೇ ನಿಶ್ಚಿತ ಅರ್ಥ ಇಟ್ಕೊಂಡ್ಬಿಡೋಣ. ನೀನು ಸೂರಿ ಇಬ್ರು ಬಂದ್ರಿ. ಸರಿ ಅಣ್ಣ, ಹಾಗೆ ಮಾಡಿ. ಮೀನಾ, ನಡಿ ಹೋಗೋಣ. ಮತ್ತೆ ಮನೇಲಿ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ನನ್ನೇನು ಕೇಳಬೇಡಿ ಕೇಳಬೇಡಿ ಅಂತ ಹಠ ಮಾಡಿ ನಾನು ಬಾಯಿ ಮುಚ್ಚಿಸ್ಬಿಟ್ಟೆ. ನಿಮ್ ಸೋದರಿಗೆ ಹೇಳೋದಕ್ಕೆ ನಿಮ್ ಸಂಕೋಚನೋ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಇಲ್ಲಿ ಯಾರೂ ಇಲ್ಲ. ಹೇಳು, ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಯಾಕೆ ಹೊರಟೋದೆ? ನಮ್ಮ ಮನೆತನದ ಮಾನ ಮಣ್ಣು ಪಾಲು ಮಾಡ್ಬೇಕು ಅಂತಿದ್ದೇನು? ಹೇಳು ಮೀನಾ, ನಿನ್ ಜೊತೆಯಲ್ಲಿದ್ದ ಆ ದ್ರೋಹಿಯ? ಅಪ್ಪ, ಹಾಗೆ ಹೇಳ್ಬೇಡಿಪ್ಪ, ಅವ್ರು ತುಂಬಾ ಒಳ್ಳೆಯವರು. ಮರ್ಯಾದೆ ಶ್ರಮನೆ ಮೈನರ್ ಹುಡುಗಿನ ಹಾರಿಸ್ಕೊಂಡು ಹೋದಾಗ್ಲೇ ಗೊತ್ತಾಯ್ತು ಅವನು ಒಳ್ಳೆ ಗುಣ. ಅವ್ರು ನನ್ನ ಹಾರಿಸ್ಕೊಂಡು ಹೋಗ್ಲಿಲ್ಲಪ್ಪ. ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಅವ್ರು ನನ್ನ ಕಾಪಾಡಿದ್ರು. ಆತ್ಮಹತ್ಯೆ ಮಾಡ್ಕೋತಿದ್ಯಾ? ಯಾಕೆ? ಸೂರ್ಯನ್ ಮದ್ವೆ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಯಾಕೆ ಇಷ್ಟ ಇಲ್ಲ? ಅವನ್ ಮುಖ ಕಂಡ್ರೆ ನನ್ಗಾಗೋಲ್ಲ, ಅವ್ನ ನಡತೆನೂ ಚೆನ್ನಾಗಿಲ್ಲ. ಮೀನಾ, ನಿನ್ ಸೂರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿನ್ ತಾಯಿಗೆ ಆಸೆ. ಮೀನಾ, 10 ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿ ಆಸೆ ನೆರವೇರಿಸಬೇಕಾದ ನಿನ್ ಕರ್ತವ್ಯ ಹೌದೋ ಅಲ್ಲೋ? ಅಮ್ಮನ ಆಸೆ ಆಗ ಆಗಿತ್ತು, ಈಗ ಅಮ್ಮ ಇದ್ದಿದ್ರೆ ನನ್ನ ಇಷ್ಟಕ್ಕೆ ವಿರೋಧವಾಗಿ ಎಂದೂ ನಡ್ಕೊಳ್ತಿರ್ಲಿಲ್ಲಪ್ಪ. ಈಗ ನಾನ್ ಮಾತ್ರ ನಿನ್ ತಲೆ ಮೇಲೆ ಕಲ್ಚಪ್ಪಿ ಎಳಿತಾ ಇದ್ದೀನಿ ಅಲ್ಲ? ಸೂರ್ಯನ್ ಮದುವೆ ಮಾಡ್ಕೋ ಅಂತ ಹೇಳಿದ್ರೆ ಅದು ಕಲ್ಚಪ್ಪಿ ಎಳಿಯೋದಲ್ಲದೆ ಮತ್ತೇನು? ಅದಕ್ಕೋಸ್ಕರ ಆ ಮನೆ ಬಿಟ್ಟು ಓಡ್ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಯಾವನು ತಾಳ್ತಿರ್ಕ ನಿನ್ ಕಾಪಾಡ್ದ, ಅಷ್ಟೇ ಸಹಾಯಾಗಿದ್ಬಿಟ್ಟೆ ಅಲ್ವೇ? ಹೌದು, ಜೀವನವೇ ಶೂನ್ಯ ಅನ್ಸ್ಬಿಟ್ಟಿದ್ ಹೊತ್ತಿನಲ್ಲಿ ಅವ್ರು ನನ್ನ ಕಾಪಾಡಿದ್ರು, ನನ್ ಮೇಲೆ ಕರುಣೆ ತೋರಿಸಿದ್ರು. ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ನಾನ್ ಮೊದಲ ಬಾರಿ ಅವರಲ್ಲಿ ಕಂಡೆ. ಮೀನಾ, ನನ್ನ ಎದುರಿಗೆ ಹೀಗೆಲ್ಲ ಮಾತಾಡಕ್ಕೆ ನಿಂಗೆ ಎಷ್ಟು ಧೈರ್ಯ? ರಾವ್ ಬಹದ್ದೂರ್ ವಂಶದಲ್ಲಿ ಇದುವರೆಗೂ ಕೊಟ್ಟ ಮಾತು ಯಾರೂ ತಪ್ಪು ನಡ್ಕೊಂಡಿಲ್ಲ, ನಾನು ಹಾಗೆ. ದಯವಿಟ್ಟು ಹಾಗೆ ಹೇಳ್ಬೇಡಿಪ್ಪ, ನನ್ನ ಈ ಮದುವೆ ಬಲವಂತ ಮಾಡಬೇಡಿ. ನಾನು ಮರ್ಯಾದೆಗೆ ಬರ್ತಿರೋನು, ನಿನ್ನ ಸೂರಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಿಮ್ಮ ಮತ್ತೆಗೆ ಮಾತು ಕೊಟ್ಟಿದೆ. ನನ್ನನ್ನು ಕೇಳಿದೆ ಹೇಗಪ್ಪ ಮಾತು ಕೊಟ್ಟೆ? ನನ್ನ ಮಗಳು ನನ್ನ ಮಾತಿಗೆ ಮೀರಲ್ಲ ಅನ್ನೋ ಭರವಸೆಯಿಂದ, ತಪ್ಪೇನು? ನಾನು ಅಷ್ಟೇ, ನನ್ನ ತಂದೆ ನನ್ನ ಮಾತನ್ನು ಮೀರಲ್ಲ ಅನ್ನೋ ಭರವಸೆಯಲ್ಲಿ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಮೀನಾ, ನೀನ್ ಆ ಹುಡುಗನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅವನ ವಿಷಯ ಮರ್ತು ಬಿಡು. ಅಪ್ಪ ಬೇಡಿಪ್ಪ, ನಿಮ್ಮ ಆಟದಿಂದ ನನ್ನ ಬಾಳನ್ನು ಹಾಳು ಮಾಡಬೇಡಿ.
ಇಷ್ಟು ಬಿಲ್ದೆ ಇರೋ ನಮ್ಮ ಮದುವೆ ಆಗಿ ಬಾಳು ಪೂರ ಕಣ್ಣೀರ್ ಸುರಿಸೋ ಹಾಗೆ ಮಾಡ್ಬೇಡಿಪ್ಪ. ಈ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ. ನೀನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನೀನ್ ಮದುವೆ ಆಗೋದಕ್ಕೆ ಸೂರಿ ಒಪ್ಪಿದಾನೆ. ನೀನ್ ಅವನ್ ಮದುವೆ ಆಗ್ಲೇಬೇಕು. ಅಪ್ಪ, ಕಡೆಯದಾಗಿ ಹೇಳ್ತಿದ್ದೆ, ಅವರನ್ನಲ್ಲದೆ ಬೇರೆ ಯಾರನ್ನು ಎಂದಿಗೂ ಮದುವೆ ಆಗೋಲ್ಲ. ಇದು ನಿನ್ ಕಡೆ ನಿರ್ಧಾರವೋ? ಹೌದು. ಹಾಗಾದ್ರೆ ನನ್ನ ನಿರ್ಧಾರನ ಕೇಳು. ನೀನ್ ಸೂರಿನ ಒಪ್ಪೋದಾದ್ರೆ ಅಗ್ನಿ ಸಾಕ್ಷಾತ್ತಾಗಿ ವಿಜೃಂಭಣೆಯಿಂದ ಮದುವೆ ಮಾಡ್ತೇನೆ. ನಿನ್ ಯಾವ ಕೊರತೆ ಇದ್ದ ಹಾಗೆ ನೋಡ್ಕೋತೇನೆ. ಅದು ಬಿಟ್ಟು ನನ್ ಮಾತು ಮೀರಿ ಆ ಲಫಂಗ ನೀನ್ ಮದುವೆ ಆಗೋ ಹಾಗಿದ್ರೆ ನನ್ನ ಹೆಣ ಸುಡೋ ಬೆಂಕಿ ಮುಂದೆ ನಮ್ಮ ಕೈ ಹಿಡಿಬೇಕಾಗತ್ತೆ. ಯೋಚನೆ ಮಾಡಿ ನೋಡು. ಅದಕ್ಕಿಂತ ಅವಳು ಬಾವಿಲ್ ತಳ್ಳೋದು ವಾಸಿ. ಹಂಗನ್ಬೇಡಿ ಬುದ್ಧಿ.
ಮೀನವ್ವ ಅವರು ಅವ್ರಿಗೆ ತಕ್ಕವರನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಬುದ್ಧಿ, ಬಹಳ ವರ್ಷದಿಂದ ನಿಮ್ಮ ಮನೇಲಿ ದುಡಿದಿರೋ ಸಲಿಗೆಯಿಂದ ಈ ಮಾತು ಹೇಳ್ತಾ ಇವ್ನಿ. ಬುದ್ಧಿ ಬುದ್ಧಿ, ಮೀನವ್ ಅವ್ರು ಅಳ್ತಾ ಇದ್ರೆ ಅದು ನೋಡಕ್ ನನ್ನ ಕೈಲಿಂದ ಆಗಕ್ಕಿಲ್ಲ. ಬುದ್ಧಿ ಅವ್ರಿಗೆ ಬುದ್ಧಿ ಸಮಾಧಾನ ಹೇಳಿ. ನೀನ್ ಸುಮ್ಮನಿರು ರಂಗಜ್ಜ, ಹಂಗಲ್ಲ ಬುದ್ಧಿ. ಬುದ್ಧಿ ಸಮಾಧಾನ ಹೇಳಿ. ಬುದ್ಧಿ ಹೇಳಿ. ಬುದ್ಧಿ ಅಂದ್ರೆ ಜೀವನದಲ್ಲಿ ಅವ್ರನ್ನಲ್ಲದೆ ಬೇರೆ ಯಾರನ್ನು ಮದ್ವೆ ಆಗೋಲ್ಲಪ್ಪ. ಆದ್ರೆ ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ ಹೆಣ ನೋಡ್ಬೇಕಾಗುತ್ತೆ ಅಂದ್ಮೇಲೆ ನನಗ್ ಬೇರೆ ದಾರಿ ಇಲ್ಲ. ಸೂರಿ ಮದ್ವೆ ನನ್ನ ಹೆಣದೊಂದಿಗೆ. ಹೌದಪ್ಪ, ಇಷ್ಟವಿಲ್ದೇ ಇರೋರ್ನ ಮದ್ವೆ ಮಾಡ್ಕೊಂಡು ಪ್ರತಿದಿನ ಸಾಯೋಕ್ಕಿಂತ ಒಂದೇ ಸಾರಿ ಸಾಯೋದ್ಮೇಲಲ್ವೇ. ನನ್ ಕಣ್ಮಣಿ, ನೀನು ಹೋದ್ಮೇಲೆ ನಾನ್ ಬರ್ತಿರ್ತೀನಿ ಅಂತ ತಿಳ್ಕೊಂಡಿದ್ಯೇನಮ್ಮ? ಅಪ್ಪ ನನಗ್ ಕ್ಷಮಿಸಪ್ಪ. ಕ್ಷಮಿಸ್ಬೇಕಾದ್ದು ನೀನ್, ನಾನಲ್ಲಮ್ಮ. ನೀನ್ ಆ ಹುಡುಗನ ಇಷ್ಟೊಂದು ಪ್ರೀತಿಸ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನೀನ್ ಇಷ್ಟದಂತೆ ಆಗ್ಲಮ್ಮ, ಆ ಹುಡುಗನಿಗೆ ಕೊಟ್ಟು ನೀನ್ ಮದುವೆ ಮಾಡ್ತೀನಮ್ಮ. ಅಪ್ಪ ಮೀನಾ, ಇವತ್ತೆ ಅವನಿಗೆ ಕಾಗದ ಬರೆದು ಕರೆಸಿ ಮದುವೆ ನಿಶ್ಚಯ ಮಾಡಿ ಬಿಡೋಣ. ಆ ಹುಡುಗ ಎಲ್ಲಿದ್ದಾನೆ ಹೇಳು. ಅವರು ಏನಮ್ಮ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ. ಹಾಗಂದ್ರೇನಮ್ಮ? ಮತ್ತೆ ಸೂರಿ ನನ್ ಹಿಂದೆ ಪಿಸ್ತೂಲ್ ಹಿಡ್ಕೊಂಡ್ ಬಂದು ನಾನ್ ನಿನ್ನ ಪ್ರೀತಿಸಲ್ಲ, ಇಲ್ಲಿಂದ ಹೊರಟೋಗು ಅಂತ ಅವ್ರಿಗೆ ನನ್ನ ಕೈಯಿಂದ ಬಲ್ವಂತು ಆಗಿ ಹೇಳ್ತದ್ನಪ್ಪ. ಅವ್ರು ತುಂಬಾ ನೊಂದ್ಕೊಂಡು ಹೊರಟೋದ್ರು. ಈಗ ಅವ್ರು ಎಲ್ಲಿದ್ದಾರೋ ಏನೋ. ಸೂರಿ ಇಂಥ ಕೆಲಸ ಮಾಡಿದ್ದೆ? ಹೌದಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಆ ಹುಡುಗನ ಹೆಸರು ಏನು ಅಂತ ಹೇಳ್ದಮ್ಮ? ನಾಚಿಕೆ ಯಾಕೆ ಹೇಳಪ್ಪ? ಮಧು. ಮಧು, ವೆರಿ ಗುಡ್. ಮಧು ಎಲ್ಲಿದ್ರು ಹುಡುಕ್ಸಿ ನಿನ್ನ ಅವನ ಜೊತೆಲಿ ಮಧು ಚಂದ್ರಕ್ಕೆ ಹನಿಮೂನಿ ಕಳಿಸ್ತೀನಮ್ಮ. ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕಮ್ಮ. ಏನಪ್ಪ ಯಾವಾಗ ಬಂದೆ? ನಮಸ್ಕಾರ. ನಮಸ್ಕಾರ. ಇದೇನ್ ಈ ಕಡೆ ಹೊರಡ್ತಾ ಇದೀಯಾ? ಇದೇನ್ ಸ್ವಾಮಿ ಹೀಗೆ ಕೇಳ್ತಾ ಇದ್ರಿ? ನಮ್ಮ ಮನೆಗೆ ನಮ್ಮ ತಾಯಿ ತಮ್ಮ. ಅಯ್ಯೋ, ನಿನಗೆ ಆ ವಿಷಯನೇ ಗೊತ್ತಿಲ್ವೇ? ನಿನ್ ತಮ್ಮನಿಗೆ ಆ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಕಣಯ್ಯ. ಅದೇನು ಪೂಜೆ, ಅದೇನು ಪುನಸ್ಕಾರ! ಊರವರೆಲ್ಲ ಅವನು ಸಾಕ್ಷಾತ್ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಂಡಿದ್ದಾರಯ್ಯ. ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ ಗೀತೆಯಲ್ಲಿ ಅಪ್ಲೈ ಕೊಡ್ತಿದ್ದಾರೆ. ಯಾವ್ದ್ರ ಅಪ್ಲೈ ಕೊಡ್ತಿದ್ದಾರೆ? ಗೀತೆಯಲ್ಲಿ ಅಪ್ಲೈ ಕೊಡ್ತಿದ್ದಾರೆ. ಯಾರು ಗೊತ್ತು ಭಗವಂತ ಯಾವಾಗ ಯಾವ ವೃದ್ಧವನ್ನು ಅವತರಿಸ್ತಾನೆ ಅಂತ ಹೇಳಿ? ಈಗ ಈ ವೃದ್ಧದಲ್ಲಿ ಅವತರಿಸ್ತಿದ್ದಾರೆ. ಅವರವರ ಆಸೆಗೆ ನೀಡಿರ್ತಿದ್ದಾರೆ. ಎಲ್ಲ ಅವನಿಚ್ಛೆ. ಯಾರಿಚ್ಛೆ? ಅವನಿಚ್ಛೆ. ನನ್ನ ಕೆಲಸ ಹೋಗಿ ನಮ್ಮ ಕುಟುಂಬವೇ ಹಸಿವು ತಾಳಲಾರದೆ ಕಗ್ಗಿಟ್ಟು ಹೋಗಿತ್ತು. ತಮ್ಮ ಸೇವೆ ಮಾಡಿದ ದಿವಸವೇ ನನಗೆ ಕೆಲಸ ಸಿಕ್ಕಿ. ಎಲ್ಲ ತಮ್ಮ ಅನುಗ್ರಹ. ಮಧು ಬಂದಿ ಅಪ್ಪ. ಯಾವಾಗ ಬಂದೆ? ಈಗ ತಾನೆ ಬಂದೆ ಅಮ್ಮ. ಏನಮ್ಮ ಇದೆಲ್ಲ? ನಮ್ ಗಂಡಂಗೆ ದೇವ್ರು ಬಂದಿದ್ದಾನಪ್ಪ. ದೇವ್ರು ಬಂದಿದ್ದಾನೆ? ಏನಮ್ಮ ನೀನು ನಂಬ್ತೀಯನಮ್ಮ ಇದನ್ನೆಲ್ಲ? ಹೌದಪ್ಪ, ಖಂಡಿತ ನಂಬ್ತೀನಿ. ನಮ್ ನಾಣಿ ಹೇಳಿದ್ದೆಲ್ಲ ನಡೀತಾ ಇದೆ. ನನ್ ಕಣ್ಣಿದ್ರಿಗೆ ದೇವ್ರಿಗೆ ಕಾಗದ ಬರೆದು ಜನಗಳಿಗೆ ಬೇಕಾದನ್ನೆಲ್ಲ ತರ್ಸ್ಕೊಡ್ತಾ ಇದ್ದಾನೆ. ಓಹೋ, ಜನಗಳಿಗೆ ಬೇಕಾದನ್ನೆಲ್ಲ ತರ್ಸ್ಕೊಡ್ತಾ ಇದ್ದಾನೋ? ಬಹಳ ದೊಡ್ಡ ಮನುಷ್ಯ ಇವನು. ಹಾಗನ್ಬಿಡಪ್ಪ, ಬಿಡ್ತು ಅವನು. ಅವನ ಮಹಿಮೆ ಊರ್ ಜನರಿಗೆಲ್ಲ ಗೊತ್ತಾಗಿ ಅವ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ದೇವ್ರ ಅಡ್ರೆಸ್ ಇವನ್ ಕಾಗದ ಬರೆಯೋಣ ಅಂದ್ರೆ ಏನು? ದೇವ್ರ ಇವನ್ ಕೇಳಿದ್ನೆಲ್ಲ ಕಳಿಸ್ಕೊಡೋಣ ಅಂದ್ರೆ ಏನು? ನಿಮಗೆಲ್ಲ ತಲೆ ಕೆಟ್ಟಿದೆ. ನನಗೆ ತಲೆ ಕೆಟ್ಟಿರ್ಬಹುದು, ಊರ್ ಜನಗಳಿಗೆಲ್ಲ ತಲೆ ಕೆಟ್ಟಿದೆಯೇನೋ. ಸರಿ ಸರಿ, ಜನ ಮರಳೋ ಜಾತ್ರೆ ಮರಳೋ ಅಂತ ಗೊತ್ತಿಲ್ವೇನಮ್ಮ ನಿಮಗೆ? ಗುಂಪು
ಮೂಢ ನಂಬಿಕೆಯಲ್ಲಿ ಏನು ಬೇಕಾದ್ರೂ ಮಾಡಿಬಿಡುತ್ತೆ. ನಾನು ಚಿಕ್ಕವನು, ಅವನಿಗೇನಮ್ಮ ಗೊತ್ತಾಗುತ್ತೆ ನಾಳೆ ಇದೆಲ್ಲ ಸುಳ್ಳು, ಹುಡುಗನಿಗೆ ಯಾವ ಪವಾಡನೂ ಮಾಡೋ ಶಕ್ತಿ ಇಲ್ಲ ಅನ್ನೋ ನಿಜಾಂಶ ಹೊರಗಡೆ ಗೊತ್ತಾದ್ರೆ ಅವನ ಗತಿ ಏನು, ನಮ್ಮ ಗತಿ ಏನು? ನಾಳೆ ಬೀದಿಲಿ ಮುಖ ಎತ್ಕೊಂಡು ತಿರ್ಗಕ್ಕಾಗುತ್ತೇನಮ್ಮ? ಹಾಗೆ ಎಂದಿಗೂ ಆಗಲ್ಲ. ನೀನು ಇಲ್ಲದ ಕಲ್ಪನೆ ಎಲ್ಲ ಮಾಡಬೇಡ. ದೇವರು ಒಲುಮೆ ಇಲ್ದಿದ್ರೆ ಹೀಗೆಲ್ಲ ನಡೆಯೋಕ್ ಸಾಧ್ಯವೇನೋ? ನಿಮಗೆಲ್ಲ ಅದೇನು ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ನಾನೇ ಅಲ್ಲಿ ಹೋಗ್ತೇನೆ, ಜನಗಳಿಗೆಲ್ಲ ಹೇಳ್ತೀನಿ ಇದೆಲ್ಲ ಸುಳ್ಳು, ನಂಬಬೇಡಿ ಅಂತ. ಮಧು, ನೀನು ಇಲ್ಲದ ಗಲಾಟೆ ಎಲ್ಲ ಮಾಡಬೇಡ. ಜನಗಳೆಲ್ಲ ಹೊರಟೋದ್ಮೇಲೆ ಅವನೇ ಒಳಗಡೆ ಬರ್ತಾನೆ, ಏನ್ ಬೇಕಾದ್ರೂ ಮಾತಾಡ್ಸ್ಕೊಳ್ವಿ ಅಂತಪ್ಪ. ಇಷ್ಟವರೆಗೂ ಚೆನ್ನಾಗಿದ್ದೆ ಅಪ್ಪ, ಈಗ ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ಮೇಲೆ ನನಗೆ ತಲೆಯೇ ಕೆಟ್ಟು ಹೋಗಿದೆ. ಯಾಕಣ್ಣ? ನಿನ್ಗೆ ಯಾರೇ ಆಯ್ತು ಹಿಡಿಸೋರು? ಜನಗಳು ಹೇಳೋ ಹಾಗೆ ನಿನ್ನೆಲ್ಲ ಆ ಶಕ್ತಿ ಇದೆ ಅಂತ ನೀನ್ ನಂಬಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ವೈಕುಂಠ ನಾರಾಯಣಗೆ ನನ್ ಕಾಗದ ಬರುತ್ತೀನಿ, ಅವ್ನು ನನ್ನ ಕಾಲ್ನೆಲ್ಲ ಕಸ್ಕೊಟ್ ಬಿಡ್ತಾನೆ. ಅದ್ ಹೇಗೋ ಸಾಧ್ಯ? ಓಹೋ, ವೈಕುಂಠದ ನಾರಾಯಣ ನಿಮ್ಗೆ ಕಾಗದ ಬರೆದು ಬಿಡ್ತಾನಂತೆ, ಅವನು ಇವನು ಕೇಳಿದ್ದನ್ನೆಲ್ಲ ಕಳ್ಸಿಕೊಟ್ ಬಿಡ್ತಾನಂತೆ. ಯಾರು ಹುಡುಗಾಟಕ್ಕೆ ನೀನ್ ಕೇಳಿದ್ದನ್ನೆಲ್ಲ ಕಳ್ಸಿಕೊಡ್ತಾ ಇದ್ದಾರೆ, ನೀನ್ ಅದನ್ನ ನಿಜ ಅಂತ ನಂಬಿ ಮೋಸ ಹೋಗಿ ನಿನ್ನ ಭವಿಷ್ಯನೇ ಹಾಳು ಮಾಡ್ಕೋತಾ ಇದೀಯ. ಅವನ್ ಭವಿಷ್ಯ ಯಾಕೆ ಹಾಳಾಗುತ್ತೋ? ಬಾಲಯೋಗಿ ಅಂತ ಅವನಿಗೆಷ್ಟು ಪ್ರಖ್ಯಾತಿ ಪಡೆದಿದ್ದಾನೆ ಗೊತ್ತೇನು? ಗೊತ್ತಮ್ಮ, ನನಗೆಲ್ಲ ಗೊತ್ತು. ಇದೇ ತರ ಎಷ್ಟೋ ಜನಗಳು ನಾವು ಸಾಧುಗಳು ಯೋಗಿಗಳು ಹಾಗೆ ಹೀಗೆ ಅಂತ ವೇಷ ಹಾಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದಾರೆ, ಸಿಕ್ಕಾಕೊಂಡು ಅವ್ರು ಜೈಲು ಹೋಗ್ತಾ ಇದ್ದಾರೆ. ನಾಳೆ ನಿಜಾಂಶ ತಿಳಿದು ನಮ್ಮ ಜೀವನ ಹಾಗಾಗ್ಬಾರ್ದಲ್ಲ ಅಂತ ನಾನು ಹೇಳ್ತಾ ಇರೋದು. ಹಾಗಾದ್ರೆ ನಾರಾಯಣಿಗೆ ದೇವ್ರು ಒಲಿದಿರೋ ಸುಳ್ಳು ಅಂತ ಹೇಳ್ತೀಯನು? ಅದ್ ನಿಜವಾಗೋದಕ್ಕೆ ಹೇಗ್ ಸಾಧ್ಯ? ಅಲ್ಲ ಕಣು, ದೇವ್ರು ಕಳಿಸ್ತಾ ಇರೋದನ್ನ ನಾನ್ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ್ರು ನಿನಗೆ ನಂಬಿಕೆ ಬರಲ್ವೇ? ಖಂಡಿತ ನನಗ್ ನಂಬಿಕೆ ಇಲ್ಲ. ನಿನ್ ಹಾಗೆ ಎಷ್ಟೋ ಜನ ಹೇಳ್ತಿದ್ರು, ಇವನು ಮಹಿಮೆ ನೋಡಿದ್ಮೇಲೆ ತಮ್ಮ ತಪ್ಪನ್ನ ಅವರೆಲ್ಲ ಒಪ್ಕೊಂಡಿದ್ದಾರೆ. ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡ್ಬಿಟ್ರ? ಹಾಗೊಂದ್ ವೇಳೆ ಇವನು ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡಿ ತೋರಿಸ್ಕೊಟ್ರೆ ನಾನು ಒಪ್ಕೋತೀನಿ. ಆಗ್ಲಾದ್ರೂ ಒಪ್ಕೋತೀಯಲ್ಲ, ಹೇಳು ಏನನ್ ಸಾಧ್ಯ ಮಾಡಿ ತೋರಿಸ್ಬೇಕು ಅಂತ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಆ ಹುಡುಗಿನ ಇಲ್ಲಿ ಕರೆಸೋದಕ್ಕೆ ಇವನಿಗೆ ಸಾಧ್ಯ ಏನು? ಮಧು, ಏನು ಇದು? ಯಾರು ಅವಳು? ಅವಳ ಹೆಸರು ಮೀನಾ. ಏನಪ್ಪ ಇದು, ಯಾಕೋ ಹೀಗಾಗ್ಬಿಟ್ಟೆ? ನೀನು ಗಾಬರಿ ಪಡೋ ಹಾಗೆ ನಿನ್ನ ಮಗನ ಅಡ್ಡದಾರಿ ಹಿಡಿದಿಲ್ಲ ಅಮ್ಮ. ಒಳ್ಳೆ ಮನೆತನದ ಹುಡುಗಿ, ನಿನಗೆ ಸ್ವಸ್ಥ ಆಗೋದಕ್ಕೆ ತಕ್ಕಂತ ಅವಳನ್ನೇ ನಾನು ಪ್ರೀತಿಸಿದ್ದೆ. ಏನೋ ನಾಣಿ, ಇದು ನಿನ್ನಿಂದ ಸಾಧ್ಯನಾ? ನೀನ್ ಆ ಹುಡುಗಿನ ಕರೆಸ್ತೀಯಾ? ಓ, ನಾನು ಇವತ್ತೇ ದೇವರಿಗೆ ಕರ್ತ ಬರ್ತೀನಿ. ಅದು ನೀನ್ ಅಂದ್ಕೊಂಡ್ರೆ ಅಷ್ಟು ಸುಲಭ ಅಲ್ಲಪ್ಪ. ಈ ಸಲ ನೀನು ಕೋರಿದ್ದನ್ನ ಅವನ ನಡೆಸ್ಕೊಡೋದು ಸಾಧ್ಯವೇ ಇಲ್ಲ. ಖಂಡಿತ ನಡೆಸ್ಕೊತಾನೆ. ಹಾಗ ಅವನ್ ನಡೆಸ್ಕೊಟ್ರೆ ದೇವ್ರು ನಿನ್ ಗೊಲ್ದಿದ್ದಾನೆ ಅಂತ ನಾನು ಒಪ್ಕೋತೀನಿ, ನಿನ್ ಸೇವೆ ಮಾಡ್ತೀನಿ. ಒಂದ್ ವೇಳೆ ಅವನ್ ನಡೆಸ್ಕೊಡ್ದೆ ಇದ್ರೆ ನಾನು ಊಟನೇ ಮಾಡಲ್ಲ. ಅಯ್ಯೋ ಅಯ್ಯೋ, ಏನೋ ಇದು ನಿಮ್ ಹುಡುಗಾಟ? ನೀವೆಲ್ಲ ಅವನ್ ತಲೆಯಲ್ಲಿ ಇಲ್ಲದ ವಿಷಯಗಳನ್ನ ತುಂಬಿಟ್ಟಿದ್ದೀರಿ. ಒಂದ್ ದಿವಸ ಉಪವಾಸ ಇದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ, ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆ ದೇವರೇ ಕಾಪಾಡ್ಬೇಕು. ಹಾ, ಕಾಪಾಡ್ತಾನೆ ಕಾಪಾಡ್ತಾನೆ, ಸ್ವಲ್ಪ ನಿಧಾನಿಸಿ. ಹುಡುಗಾಟಕ್ಕೆ ಪ್ರಾರಂಭಿಸಿದ್ದು ಯಾಕೋ ಕುತ್ತಿಗೆ ಬಂತು ಬುದ್ಧಿ? ಬಾಲ್ಯಾಗಿಂದ ಮತ್ತೆ ಕಾಗದ ಬಂದೈತ್ರ? ಬಂದಿದೆ. ಏನ್ ಬರ್ದವನೆ? ಅವರ ಅಣ್ಣ ಯಾವ್ದೋ ಹುಡುಗನ್ ಪ್ರೀತಿಸಿದಾನಂತೆ, ಅವರಿಬ್ಬರಿಗೂ ನಾನ್ ಮದುವೆ ಮಾಡಿಸ್ಬೇಕಂತೆ. ಇದೊಳ್ಳೆ ತಮಾಷೆಗೆ ಬಂತಪ್ಪ. ಯಾರನ್ನೋ ಯಾರೋ ಪ್ರೀತಿ ಮಾಡಿದ್ರೆ ನೀವು ಮದುವೆ ಮಾಡ್ಸಕ್ಕಾಯ್ತದ? ಏ, ಅದ ಹೆಂಗಾದಾತು? ಬರ್ತಾ ಬರ್ತಾ ಯಾಕೋ ವಿಪರೀತಕ್ಕೆ ಬಂತು. ಹಂಗಂದ್ರೆ ಇವಾಗ ಏನ್ ಮಾಡಿರಿ? ಯಾವತ್ತೋ ಮಾಡ್ಬೇಕಾದ್ರೆ ಈಗ ಮಾಡಿದ್ರಾಯ್ತು. ಅಂದ್ರೆ ಏನೇನಾಗ್ಬೇಕಾಗಾಯ್ತು? ಯಾರ್ ಕಂಡವ್ರಿ? ಏನ್ ಸುಮ್ನೆ ಕೂತ್ಬಿಟ್ಟಿಲ್ಲ, ಬಳಸ್ಬಿಟ್ಟ ನಿನ್ ದೇವ್ರು. ಓಹೋಹೋ, ಇವನ್ ಕಾಗದ ಬರ್ದು ಹಾಕ್ಬಿಡ್ತಾನಂತೆ ದೇವ್ರು, ಇವನ್ ಭಕ್ತಿಗೆ ಮೆಚ್ಚಿ ಇವನ್ ಕೇಳ್ತೀನೆಲ್ಲ ಕಳ್ಸ್ಕೊಟ್ಬಿಡ್ತಾನಂತೆ. ತಲೆ ಇದೆಯಾ ನಿನಗೆ? ದೇವ್ರಲ್ಲಪ್ಪ ಕಳಿಸ್ತಾ ಇದ್ದವ್ ನಿನ್ ಭಕ್ತಿಗೆ ಮೆಚ್ಚಿ ಯಾರೋ ಹುಡುಗಾಟಕ್ಕಿದ್ನೆಲ್ಲ ಕಳಿಸ್ತಾ ಇದಾರೆ. ಆ ಹುಡುಗಾಟ ಮೇಲೆ ದೊಡ್ಡ ಆಟ ಆಗ್ತಾ ಇದೆ. ತಗೋ ತಗೋ ತಿನ್ನು, ನಮ್ಗೆ ಯಾಕೆ ಉಪವಾಸ ವನವಾಸ ಇಲ್ಲ? ತಗೋತಾನೆ, ನನಗೆ ನಂಬಿಕೆ ಇದೆ. ಓಹೋ, ಇವ್ ದೊಡ್ಡ ಭಕ್ತರು, ಭಕ್ತ ಪ್ರಹ್ಲಾದ ಇವನು. ನರಸಿಂಹ ಸ್ವಾಮಿ ಕಂಬದಿಂದ ಪ್ರತ್ಯಕ್ಷನಾಗಿ ಓಡ್ ಬಂದ್ಬಿಡ್ತಾನೆ. ಓಹೋಹೋ, ನೀನೊಬ್ಬನೇ ಅಲ್ಲಪ್ಪ ಉಪವಾಸ ಇರೋನು. ನನ್ನಿಂದ ನಾನು ಹೊಟ್ಟೆಗೇನು ತಿಂದಿಲ್ಲ, ಅಮ್ಮನು ಏನು ತಿಂದಿಲ್ಲ. ಮಹಾ ಮಹಾ ದೇವರೆಲ್ಲ ಮಣ್ಣು ಮುಗ್ತಿದ್ರೆ ಕಬ್ಬಲ್ ದೇವ್ರು ತಂಬಿಟ್ಟು ಬೇಡ್ತಿದ್ದಂತೆ. ತಗೋ ತಿನ್ನೋ. ಅಲ್ಲ ತಗೋ.
ಬಾಲಿಯಾ? ಸರ್, ಬಾಲಿಯೋಗಿಗಳು ಅವರ ಅಣ್ಣನಿಗೆ ಹುಡುಗಿ ನೋಡ್ಕೋ ಕೆಲಸ ದೇವರು ಕೊಟ್ಟಿದ್ದಾರಂತೆ. ದೇವರಿಂದ ಇನ್ನೂ ಉತ್ತರವೇ ಬಂದಿಲ್ವಂತೆ. ಆದ್ರಿಂದ ಬಾಲಯೋಗಿಗಳು ಊಟ ಮಾಡಲ್ಲ ಅಂತ ಒಂದೇ ಸಮನ ಹಠ ಮಾಡ್ಕೊಂಡು ಕೂತಿದ್ದಾರೆ. ನಮ್ಗೆಲ್ಲ ಚಿಂತೆ ಆಗ್ಬಿಟ್ಟಿದೆ ಸರ್. ಪಾಪ, ಅಷ್ಟು ಚಿಕ್ಕ ಹುಡುಗ ಅದು ಹಾಗೆ ಉಪವಾಸ ಮಾಡ್ತಾನೆ. ದೊಡ್ಡವರು ಯಾರಾದ್ರೂ ಅವನಿಗೆ ಬುದ್ಧಿ ಹೇಳಬಾರ್ದಾಗಿತ್ತು? ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಸರ್. ಅದನ್ನ ತಾಳೋ ಶಕ್ತಿ ದೇವರೇ ಅವ್ರಿಗೆ ಕೊಡ್ಬೇಕು. ಬುದ್ಧಿ, ನಾವೇ ಒಂದ್ ಹೆಜ್ಜೆ ಅಲ್ಲಿಗೆ ಹೋಗಿ ಅವ್ರ ನ್ಯಾತಕ್ ನೋಡ್ಕೊಂಡು ಬರಕಾಗದು. ತಾವಿ ಊರಿಗೆ ಯಜಮಾನರು, ತಮ್ಮ ಮಾತು ಕೇಳಿದ್ರು ಕೇಳ್ಬೋದು. ಅದು ಸರಿನೆ. ಈಗ ನೀವೆಲ್ಲ ಹೋಗಿ, ನಾನೇ ಚಪ್ರಕ್ಕೆ ಬರ್ತೇನೆ. ಕಾರ್ ರೆಡಿ ಆಗಿದೆಯೇನೋ? ಹಣ್ಣು ಹಂಪ್ಲೇ ಇಲ್ಲ ಇದೆಯೇನೋ? ಸೂರಿ ಸೂರಿ ಬೇಗ ಬಾರು. ಬರ್ತಾ ಇದೀನಮ್ಮ. ಕಾರ್ನ ತಗೊಂಡೋಗಿರು. ಇನ್ನೂ ರೆಡಿ ಆಗ್ಲಿಲ್ವೇನೋ? ಅಲ್ಲ ಅಣ್ಣ ನಿಶ್ಚಿತಾರ್ಥ ಕಾಯ್ತಾ ಇರ್ತಾನೆ. ನಾನು ಬರ್ತೀನಿ ನಡಿಯಮ್ಮ. ಮಂಗಳ ಕಾರಕ್ಕೂ ಅಡ್ಡಿನೇ. ಹಬ್ಬ ನಡಿಯಮ್ಮ. ಸದ್ಯ ಬಂದಿಯಲ್ಲ, ಬೇಗ ಬಾ. ರಾಜ, ಸುಮ್ಮನೆ ಹಠ ಮಾಡಿ ನನ್ನ ಹೊಟ್ಟೆ ಉರಿಸ್ಬೇಡು. ಮೂರು ದಿವಸ ಆಯ್ತು ನೀನು ಊಟ ಮಾಡಿ. ರಾಜ, ಮೂರು ದಿವಸದಿಂದ ಉಪವಾಸ ಇದೆಯಲ್ಲ, ಇದನ್ನ ನೋಡಿ ನನ್ನ ಕೈಲಿ ಸಹಿಸೋಕಾಗಲ್ಲಪ್ಪ. ಎತ್ತು ಹೊಟ್ಟೆ ಸಂಕಟ ನಿನಗೇನು ಗೊತ್ತಾಗುತ್ತೆ? ನೀನು ಊಟ ಮಾಡಿಲ್ಲ ಅಂತ ನಿಮ್ಮ ಅಣ್ಣನೂ ಉಪವಾಸ ಇದ್ದಾನೆ. ಬಾರೋ, ಊಟಕ್ಕೆ ಬರಮರಿ. ಇಷ್ಟು ದಿವಸ ನೀನು ಕೇಳಿದ್ದನ್ನೆಲ್ಲ ಕಳಿಸ್ಕೊಡ್ತಿದ್ದ ನಿನ್ನ ದೇವರು ಈ ಮೂರು ದಿವಸದಿಂದ ಎಲ್ಲಿಗೆ ಹೊರಟು ಹೋಗಿದ್ದಾನೆ? ನೀವಿಬ್ರು ಹೀಗೆ ಉಪವಾಸ ಇರೋದನ್ನ ನೋಡೋದಕ್ಕಿಂತ ಆ ದೇವರು ನನ್ನ ಕಣ್ಣು ಮುಚ್ಚಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆಡಿದ್ದೆಲ್ಲ ಬರೀ ನಾಟಕ. ನಿಮ್ ಜೀವ ಆಪತ್ತಲ್ಲಿದ್ದರಿಂದ ನಾನಾಗ ನಟಿಸ್ಬೇಕಾಗಿ ಬಂತು. ಎಲ್ಲಿ ಹೋದ್ರೆ ನಾನೇ ಜನ್ಮದಲ್ಲಿ ನಿಮ್ಮನ್ನು ಪುನಃ ನೋಡಕ್ಕಾಗ್ತಿರ್ಲಿಲ್ಲ ಮಧು. ನಾನಾಗಂದಿದ್ದಕ್ಕೆ ನನಗೆ ಕ್ಷಮಿಸ್ತೀರ ಮಧು? ಕ್ಷಮೆ ಕೇಳಬೇಕಾದ್ರೆ ನೀನಲ್ಲ, ನಾನು. ನನಗೋಸ್ಕರ ಎಂಥ ತ್ಯಾಗ ಮಾಡ್ತಾ ಇದ್ದೀಯ ಅನ್ನೋದು ಗೊತ್ತಾಗದೆ ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ. ಅದು ಸರಿ, ನೀನಿಲ್ಲಿ ಹ್ಯಾಕ್ ಬಂದೆ? ನಿನ್ನ ಕಳಿಸ್ತವ್ರು ಯಾರು? ದೇವರು. ದೇವರು ನನ್ನ ಮುಖಾಂತರ ಕಳಿಸಿದ್ದು. ಇವನು ದೇವರಿಗೆ ಕಾಗದ ಪೋಸ್ಟ್ ಮಾಡುವುದನ್ನ ನಾ ನೋಡಿ ಇವನ ಬೇಡಿಕೆಗಳನ್ನೆಲ್ಲ ದೇವರ ಹೆಸರಿನಲ್ಲಿ ನಾನು ಪೂರೈಸದೆ ಇದ್ದಿದ್ರೆ ಇವತ್ತು ನೀವಿಬ್ರು ಇಲ್ಲಿ ತನಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಓಹೋ, ಇಷ್ಟು ದಿವಸ ದೇವರ ಹೆಸರಿನಲ್ಲಿ ನಮ್ಮ ನಾಣಿ ಬೇಡಿಕೆಗಳನ್ನೆಲ್ಲ ಪೂರೈಸ್ತಾ ಇದ್ದವರು ನೀವು? ಹೌದು ಮತ್ತು. ಆದ್ರೆ ಇವನು ದೇವರ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಲ್ಲ, ದೇವರು ಇದಾನೆ ಅನ್ನೋದು ಸುಳ್ಳಲ್ಲ. ದೇವರು ತಾನೇ ನೇರವಾಗಿ ಏನು ಮಾಡಲ್ಲ, ಮಾಡಿಸ್ತಾನೆ. ಇವನು ದೇವರಲ್ಲಿಟ್ಟಿರೋ ಭಕ್ತಿ ಕುಂದದೇ ಇರಲಿ ಅಂತ ನಾನು ಇವನು ಕೇಳಿದ್ದನ್ನೆಲ್ಲ ಕಳಿಸ್ತಾ ಬಂದೆ. ನಾನು ಅನ್ನೋದಕ್ಕೆ ನಾನು ಯಾರು? ಎಲ್ಲ ಅವನ ಪ್ರೇರಣೆ.
ಜನ ಇವನನ್ನೇ ದೇವರು ಅಂತ ನಂಬಿದ್ರು. ದೇವರು ಅಂದ್ರೆ ಯಾರು? ನಂಬಿಕೆನೆ ದೇವರು. ಭಕ್ತರು ಅವನ ಮೇಲೆ ಇಟ್ಟಿರೋ ನಂಬಿಕೆನೆ ಅವರನ್ನ ಕಾಪಾಡ್ತಾ ಇದೆ. ಇದೆಲ್ಲ ನಡಿಬೇಕು ಅನ್ನೋದು ಅವನ ಇಚ್ಛೆ, ಹಾಗೆ ನಿಮ್ಮಿಬ್ಬರ ಮಧ್ಯೆ ನಡಿಬೇಕು ಅನ್ನೋದು ಅವನ ಇಚ್ಛೆ. ದೈವೇಚ್ಛೆ ಮೀರಿ ನಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ನಾನು ನಿಲ್ಲಿಸ್ತೀನಿ. ಸಾರಿ. ಏ ಮಾವ, ಇದು ದೇವರು ನಡೆಸೋ ಮೊದಲಿನ ಈ ದೇವರು ನಿಲ್ಲಿಸ್ತಾನೆ. ಏನೋ ಇದಿಲ್ಲ, ಯಾಕೈನಲ್ಲಿ ಪಿಸ್ತೂಲ್ ಗಿಸ್ತೂಲ್ ಎಲ್ಲ ಇಟ್ಕೊಂಡಿದ್ಯಾ? ಅಮ್ಮ, ಈ ಪಿಸ್ತೂಲ್ ಮನೇಲೆ ಈ ಮದುವೆ ನಡಿಬೇಕು, ನಿನ್ಗೆ ಗೊತ್ತಾಗಲ್ಲ ಬಿಡು. ಸೂರಿ, ಹುಷಾರ. ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ಯಾರನ್ನು ಉಳಿಸೋಲ್ಲ, ಯಾರನ್ನು ಉಳಿಸೋಲ್ಲ.